ಕಪ್ಪಕ್ಕೆ ಮರುಜೀವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರೀಶ್ ಮಲ್ಕಿ ಎಸ್ ವೀಕ್ಷಕರು ಈಗಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ಮುಂದಿನ ದಿನಗಳ ಚುನಾವಣೆಯ ಒಂದು ತಯಾರಿಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಅದರಲ್ಲೂ ಇದೀಗಿನ ದಿನಗಳಲ್ಲಿ ಆರೋಪ ಪ್ರತಿ ಆರೋಪಗಳು ಇರುವಂಥದ್ದು ಏನೆಲ್ಲ ಆರೋಪಗಳು ಕೇಳಬಾರ್ದೆ ಅನ್ನುವಂಥದ್ದು ಮತ್ತೊಮ್ಮೆ ನೋಡ್ಕೊಂಡು ಬರೋಣ ಎಸ್ ಇದೀಗ ಯಡಿಯೂರಪ್ಪನವರು ಹಾಗೆಯೇ ಅನಂತಕುಮಾರ್ ಅವರು ಕೂಡ ಒಂದಷ್ಟು ಮಾತುಗಳನ್ನು ಆಡಿದಂಥ ಆಡಿಯೋ ತುಣುಕುಗಳಲ್ಲಿ ಮಾತನಾಡಿದಂಥ ಒಂದಷ್ಟು ಶಬ್ದಗಳನ್ನು ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದೀಗ ಕೇಂದ್ರದಲ್ಲಿ ಕೂಡ ನಾವು ಕೂಡ ಕೊಟ್ಟಿದ್ದೇವೆ ಕಪ್ಪ ನೀವು ಕೊಟ್ಟಿದ್ದೀರಿ ಸರಿ ಅದನ್ನು ಎಷ್ಟರ ಮಟ್ಟಿಗೆ ಹೇಳ್ಕೊಬೋದು ಅನ್ನುವಂಥದ್ದು ಕೂಡ ಹೇಳಿರುವಂಥದ್ದು ಕೊಟ್ಟಾರೆ ಅದನ್ನು ಕೊಟ್ಟಿದ್ದೇವೆ ಅದನ್ನು ಕೂಡ ನಾವು ಧೈರ್ಯಲ್ಲಿ ಕೂಡ ನಮೋದನೆ ಮಾಡಿರ್ಬೋದು ಅದನ್ನು ಉಲ್ಲೇಖ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಮತ್ತೊಂದು ಹೇಳುವಂಥದ್ದು ನೀವು ಈಗಾಗಲೇ ನೋಡಿರ್ಬೋದು ಒಂದು ಹರಳು ಎಸೆದರೆ ಯಾವ ರೀತಿಯಲ್ಲಿ ಬೆಂಕಿಗೆ ಒಂದಷ್ಟು ತೀವ್ರತೆ ಹೆಚ್ಚಾಗುತ್ತೆ ಅದೇ ರೀತಿಯಲ್ಲಿ ಒಂದು ಸಾವಿರ ಕೋಟಿ ಅಂತ ಹೇಳಿದರೆ ಅದಕ್ಕಿಂತ ತೀವ್ರತೆ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ಕೂಡ ಹೇಳೋದು ಈಗಾಗಲೇ ಡೈರಿ ಆಚೆಗೆ ಬರಲಿ ಆದ ನಂತರ ಎಲ್ಲ ವಿಚಾರಣೆಗಳನ್ನು ನೋಡ್ಕೊಳ್ಳೋಣ ಅನ್ನುವಂಥದ್ದು ಹೇಳ್ತಾರೆ ಎಲೆಕ್ಷನ್ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಎಲೆಕ್ಷನ್ ತನಕ ಉತ್ತರ ಕೊಡ್ತಲೇ ತಿರುಗಲೇಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಅನಂತಕುಮಾರ್ ಅವರು ಇದರ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾರೆ ಒಟ್ಟಾರೆ ವಿಚಾರಗಳನ್ನು ಗಮನಿಸಿದರೆ ಈ ಒಂದು ಆಡಿಯೋ ತುಣುಕು ಅವರು ಬೇಕು ಅಂತ ಆಡಿದ ಮಾತುಗಳಲ್ಲ ಇಲ್ಲೇ ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಅವರು ಜಂಟಿಯಾಗಿ ಸಿಕ್ಕಿದಾಗ ಆ ಸಂದರ್ಭಗಳಲ್ಲಿ ಸಾಮಾಜಿಕ ಒಂದು ದಾಲತಾಣಗಳಲ್ಲಿ ಹರಿದಾಡುವಂಥದ್ದ ಒಂದು ತುಣುಕಾಗಿ ಹೋಯಿತು ಇದೀಗ ಈವಾಗಲೇ ನೀವು ಗಮನಿಸ್ಬೋದು ಪ್ರತಿಯೊಬ್ಬರು ಸಿಕ್ಕಿದಾಗ ಈ ವಿಚಾರಗಳ ಬಗ್ಗೆ ಹೇಳ್ತಿರುವ ಸಂದರ್ಭಗಳನ್ನು ಇವತ್ತು ಆಡಿಯೋ ರೆಕಾರ್ಡ್ ಮಾಡಿರುವಂಥದ್ದು ಅದು ಎಷ್ಟರ ಮಟ್ಟಿಗೆ ಇದೀಗ ಒಂದಷ್ಟು ಚರ್ಚೆಗೆ ಗ್ರಾಸ್ತಾವ ಇದೆ ಅನ್ನುವಂಥದ್ದು ತಾವು ನೋಡ್ತಾ ಇದ್ದೀರಿ ಎಸ್ ವೀಕ್ಷಕರು ಇದ್ರೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡಬೇಕು ಕಪ್ಪ ಕಾಣಿಕೆ ಏನು ಏನೆಲ್ಲ ಹೈಕಮಾಂಡ್ಗಳಿಗೆ ನೀಡಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಮಾತಾಡಬೇಕು ನಮ್ಮ ಜೊತೆ ವಿಶೇಷವಾಗಿ ಮೂರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದರೆ ಕಾಂಗ್ರೆಸ್ನ ಮುಖಂಡರಾದಂತಹ ಬಿ ಎ ಮಹಮ್ಮದ್ ಅನೀಫ್ ಅವರು ಇದರ ಕಾರ್ಯಕ್ರಮದಲ್ಲಿ ಹಾಗೆಯೇ ಹಿಂದೂ ಒಂದು ಮಹಾಸಭಾದಿಂದ ರಾಜ್ಯಸಭಾ ಒಂದು ಕಡೆಯಲ್ಲಿ ರಾಜ್ಯ ವಕ್ತಾರರಾದಂತಹ ಧರ್ಮೇಂದ್ರ ಅವರು ನಮ್ಮ ಜೊತೆ ನೇರ ಸಂದರ್ಶನದಲ್ಲಿ ಇದ್ದಾರೆ ಹಾಗೆಯೇ ಬಿಜೆಪಿಯ ಸತೀಶ್ ಪ್ರಭು ಅವರು ಕೂಡ ಮುಖಂಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಅಂದ್ರೆ ಈಗಾಗಲೇ ಗಮನಿಸಬಹುದು ನೀವು ಈ ಸಿ ವಿಚಾರ ಏನು ಅಥವಾ ಏನು ವಿಚಾರಗಳ ಬಗ್ಗೆ ಇದೀಗ ಕಪ್ಪ ಕಾಣಿಕೆ ವಿಚಾರದಲ್ಲಿ ಇದು ಇಷ್ಟು ಗದ್ದಲ ಆಗ್ತಾ ಇದೆ ಈಗಿನ ದಿನಗಳಲ್ಲಿ ಇಂಥ ಗದ್ದಲಗಳು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಿಮಗೆ ಬಹಳಷ್ಟು ಪ್ರಶ್ನೆಗಳು ಮೂಡಬಹುದು ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ಮುಂದುವರಿಸ್ತೇನೆ ಎಸ್ ನೀವು ಗಮನಿಸಿದಾಗಿನೇ ಪ್ರತಿಯೊಬ್ಬರಿಗೂ ಕೂಡ ಈಗ ಒಂದಷ್ಟು ಚರ್ಚೆಗಳು ನೋಡ್ತಾ ಇರುವಂಥದ್ದು ಯಾಕೆ ಈ ಸಿ ಡಿ ಆಡಿಯೋ ಸಿ ಡಿ ಏನು ಮತ್ತು ಯಡಿಯೂರಪ್ಪನವರು ಮತ್ತು ಅನಂತಕುಮಾರ್ ಅವರು ಅಂಥದ್ದು ಏನು ವಿಚಾರಗಳನ್ನು ಮಾತಾಡಿದ್ದಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆಗೆ ಒಂದು ಆಸ್ಪದ ಕೊಡ್ತಾ ಇದೆ ವೇದಿಕೆ ಕೊಳ್ತಿರ್ತಾ ಇದೆ ಹೇಗೆ ಅನಿಸ್ತಾ ಇದೆ ಇದೊಂದು ಒಳ್ಳೆಯ ಲಕ್ಷಣ ಅಂತ ಅನಿಸ್ತಾ ಇದೆಯಾ ರಾಜಕಾರಣದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಎಂಬುದಕ್ಕೆ ಇದೊಂದು ಹಿಡಿದ ಕನ್ನಡಿ ಮೊದಲೊಂದು ಕಾಲ ಇತ್ತು ನಿಜಲಿಂಗಪ್ಪನವರು ಇರ್ಬೋದು ಅಥವಾ ರಾಮಕೃಷ್ಣ ಹೆಗಡೆಯವರ ತನಕ ಒಂದು ರಾಜಕಾರಣದಲ್ಲಿ ಅದರದೇ ಆದ ಒಂದು ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಾಯಿದ್ರು ಅಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳ್ತಾ ಇರಲಿಲ್ಲ ಹಣ ಚಲಾವಣೆ ಆಗ್ತಾ ಇರಲಿಲ್ಲ ಅಂದರೆ ಈ ಪರಿ ಆಗಿರಲಿಲ್ಲ ಆಯಿತು ಇವತ್ತು ಏನಾಗಿದೆ ನೀವು ಅರುವತ್ತು ವರ್ಷದಲ್ಲಿ ಮಾಡಿಲ್ವಾ ನಾವೊಂದಿಷ್ಟು ಮಾಡಿದರೆ ಏನು ತೆಪ್ಪು ಎಂಬುದ ಯಡಿಯೂರಪ್ಪನವರ ಪ್ರಶ್ನೆ ಇರ್ಬೋದು ಅಥವಾ ಏನು ಅವರು ಕಪ್ಪ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೇವೆ ನೋಡೋ ಮಾಡ್ಕೊಂಡಿದ್ರೆ ಮಾಡಿಕೊಳ್ಳಿ ನೋಡೋ ಹೌದು ನಾನು ಕೊಟ್ಟಿದ್ದೇನೆ ನಾನೇ ಮಾತಾಡಿದ್ದೇನೆ ಅಂತ ಯಡಿಯೂರಪ್ಪನವರು ಆ ಮಾತಿರ್ಬೋದು ಸಿದ್ದರಾಮಯ್ಯವರು ತೊಡೆತಟ್ಕೊಂಡು ಇನ್ನೊಂದು ಮಾತು ಇನ್ನೊಂದು ಥರದಲ್ಲಿ ಜನರನ್ನ ಜಾತಿ ಮತ್ತೊಂದು ವಿಭಜನೆ ಮಾಡಿಕೊಂಡು ಹಿಂದೂ ಧರ್ಮದ ಅವನತಿ ಮಾಡಿಕೊಂಡು ಅಂದರೆ ಆ ಧರ್ಮದ ಬಗ್ಗೆ ಒಂದು ಅವ್ಯಹೇಳನ ಮಾತಾಡಿಕೊಂಡು ಇನ್ನೊಂದು ರೀತಿಯಲ್ಲಿ ರಾಜಕಾರಣ ಮಾಡುವಂತ ಇದೆಲ್ಲ ನೋಡುವಾಗ ಇವತ್ತಿನ ಒಂದು ಯುವ ಜನತೆಗೆ ಇವರು ಯಾವ ಥರದ ಸಂದೇಶ ಕೊಡಕ್ಕೆ ಹೊರಟಿದ್ದಾರೆ ಮತ್ತು ನಾವು ರಾಜಕಾರಣದಲ್ಲಿ ಯಾವ ಒಂದು ದಿಕ್ಕಿನ ಹತ್ರ ಹೋಗ್ತಾ ಇದೆ ಅಂತ ನೋಡುವಾಗ ಅತ್ಯಂತ ಹೆದರಿಕೆ ಆಗುತ್ತೆ ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ರಾಜಕೀಯ ಪಕ್ಷ ಮತ್ತು ಇದೆಲ್ಲವೂ ಒಂದು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅದೇ ಅಧೋಗತಿಗಳಿದಾಗ ಅದರದ್ದು ಆದಾಗ ಮುಂದಿನ ದಿನ ಬಾರಿ ಕಷ್ಟ ಇದೆ ಇದೆ ಅನ್ನುವಂಥದ್ದು ಅನಿಸ್ತಾ ಇದೆ ಎಸ್ ಸತೀಶ್ ಪ್ರಭು ಅವರೇ ನಿಮ್ಗೆ ಏನು ಅನಿಸ್ತಾ ಇದೆ ಒಟ್ಟಾರೆ ಅನಂತಕುಮಾರ್ ಅವರು ಮತ್ತೆ ಯಡಿಯೂರಪ್ಪನವರು ಏನ್ ಮಾತಾಡಿರಬಹುದು ಒಟ್ಟಾರೆ ಈ ವಿಚಾರಗಳನ್ನು ನೋಡಿದ್ರೆ ಇದು ಸತ್ಯಾಂಶ ಇರ್ಬೋದಾ ಅಥವಾ ಈಗ ಎ ಸಿಬಿ ಅನ್ನು ದುರ್ಬಳಕೆ ಮಾಡ್ತಾ ಇದ್ದಾರಾ ಒಂದಷ್ಟು ಪ್ರಶ್ನೆಗಳು ನೋಡ್ತಾ ಇರುವಂತದ್ದು ನಿಮ್ಗೆ ಏನ್ ಅನಿಸ್ತಾ ಇದೆ ಅನಂತ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಏನು ಸಿ ಡಿಯ ತುಣುಕುಗಳಿದೆ ಇದನ್ನು ವಿಸ್ತೃತವಾಗಿ ಮತ್ತು ಇಡೀ ಸಿಡಿ ಏನಿದೆ ಇದನ್ನು ಬಹಿರಂಗಪಡಿಸಿ ಅದು ನನ್ನ ಶಬ್ದಗಳು ಅಲ್ಲ ಅನ್ನುವಂಥ ಮಾತುಗಳನ್ನು ಈ ಹಿಂದೆಯೇ ಹೇಳಿಲ್ಲ ಇವತ್ತು ಅವರು ಹೇಳ್ತಾ ಇಲ್ಲ ಇವತ್ತು ಕಾಂಗ್ರೆಸ್ ಕುತಂತ್ರ ಮತ್ತು ಕೊಳಕು ರಾಜಕೀಯದಲ್ಲಿ ತೊಡಗಿರುವಂಥದ್ದು ಪ್ರತೀಕಾರದ ದ್ವೇಷದ ರಾಜಕೀಯವನ್ನು ಜನತೆ ಯಾವತ್ತೂ ಸಹಿಸುವುದಿಲ್ಲ ಯಾವಾಗ ಕಾಂಗ್ರೆಸ್ಸಿನ ಮೇಲೆ ಆರೋಪಗಳು ಬರಲಿಕ್ಕೆ ಪ್ರಾರಂಭ ಆಯಿತು ಗೋವಿಂದರಾಜು ಅವರ ಮುಖ್ಯಮಂತ್ರಿ ಆಪ್ತ ಕಾರ್ಯದರ್ಶಿ ಗೋವಿಂದರಾಜು ಅವರ ಡೈರಿಯಲ್ಲಿ ಸಿಕ್ಕಿರುವಂಥ ಕಪ್ಪ ವಿಷಯದಲ್ಲಿ ವಿಷಯಗಳು ಬಹಿರಂಗ ಆದಾಗ ಅದರಿಂದ ಮರೆಮಾಚಿಕೊಳ್ಳಲಿಕ್ಕೆ ಮತ್ತು ನಾವು ತಪ್ಪು ನೀವು ಆ ರೀತಿ ಇದ್ದೀರಾ ಅನ್ನೋದು ಏಕೈಕ ಕಾರಣಕ್ಕೋಸ್ಕರ ಈ ರೀತಿಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಲೆವೆಲಿಗೆ ನಾನು ಇಳಿಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇವತ್ತು ಸಿದ್ದರಾಮಯ್ಯರು ತೋರಿಸಿಕೊಟ್ಟಿದ್ದಾರೆ ಎ ಸಿ ಬಿ ಅನ್ನೋದಕ್ಕೆ ಬಳಕೆ ಮಾಡುವಂಥದ್ದು ಯಾಕಂತ ಹೇಳಿದರೆ ಇವತ್ತು ಅನೇಕ ವಿಷಯಗಳು ಎ ಸಿ ಬಿ ಮುಂದೆ ಹಾಗೆ ನೆನೆಗುದಿಗೆ ಬಿದ್ದಿರುವಂಥದ್ದು ಅನುಪಮಾ ವಿಷಯಗಳು ವಿಷಯಗಳಿರ್ಬೋದು ಅಥವಾ ಗಣಪತಿಯವರ ಆ ವರದಿಗಳು ಬಂದಿರುವಂಥ ಒಂದು ವರ್ಷಗಳ ನಂತರ ವರದಿ ಬಂದಿರುವಂಥ ಇರ್ಬೋದು ಅಥವಾ ಸ್ವತಃ ಸಿದ್ದರಾಮಯ್ಯ ಮೇಲೆ ಮತ್ತು ಅವರ ಕುಟುಂಬದವರ ಮೇಲೆ ಇರುವಂಥ ಸುಮಾರು ಇಪ್ಪತ್ತೆಂಟು ವಿಷಯಗಳು ಇವತ್ತು ನೆನೆಗುದಿಗೆ ಬಿದ್ದಿರುವಂಥದ್ದು ಇವೆಲ್ಲ ಇದ್ದರೂ ಸಹ ಕೇವಲ ಹದಿನೈದು ದಿನದ ಅವಧಿಯಲ್ಲಿ ಸೆಪ್ಟೆಂಬರ್ ಹದಿನೈದಕ್ಕೆ ಅವರಿಗೆ ವರದಿಯನ್ನು ಕೊಟ್ಟಿತ್ತು ಹದಿನೈದು ದಿವಸ ಅದರಲ್ಲೂ ಕೂಡ ಏಳೆಂಟು ದಿವಸಗಳು ದಸರಾದ ರಜೆಗಳೇ ಇತ್ತು ಆದ್ದರಿಂದ ಆ ವರದಿಯ ಸಾಚಾತನ ಕೂಡ ಇವತ್ತು ಸಂಶಯಗಳು ಇದೆ ಯಾಕಂತ ಹೇಳಿದರೆ ಇವತ್ತು ವಾಯ್ಸ್ ಸೈಬರ್ ಫ್ಲೊರೆನ್ಸಿಕ್ ಸೆಕ್ಷನಿಗೆ ಮಾಡಬೇಕಾದಂಥ ವರದಿ ಇವತ್ತು ಫಿಸಿಕಲ್ ಸೆಕ್ಷನ್ಗೆ ಮಾತ್ರ ಮಾಡಿರುವಂಥದ್ದು ಇವೆಲ್ಲವನ್ನು ಗಮನಿಸಿದಾಗ ಇದು ಹಿಂದಿ ಹಿಂದಿ ಇರುವಂಥದ್ದು ಕೊಳಕು ಮತ್ತು ಕುತಂತ್ರ ರಾಜಕೀಯ ಏನಿದೆ ಮತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತು ಈ ನೆಲದ ಕಾನೂನಿಗೆ ಗೌರವವನ್ನು ಕೊಟ್ಟಿರುವಂತದ್ದು ಇದನ್ನು ಕಾನೂನು ರೀತಿಯಲ್ಲೇ ನಾವು ನೋಡ್ಕೊಳ್ತೀವಿ ಮತ್ತು ಸತ್ಯ ಜನರ ಮುಂದೆ ತೆರೆದಿಟ್ಟ ಪುಸ್ತಕ ಜನತೆ ಪ್ರಬುದ್ಧರಿದ್ದಾರೆ ಇದರ ಬಗ್ಗೆ ಯೋಚನೆಗಳನ್ನು ಮಾಡ್ತಾರೆ ಮುಂದಿನ ದಿನದಲ್ಲಿ ಕಾನೂನಿನಲ್ಲಿ ನಾವು ಜಯವನ್ನು ಸಾಧಿಸುವಂತ ವಿಶ್ವಾಸ ನಮಗಿದೆ ಎಸ್ ಕಾಂಗ್ರೆಸ್ನಿಂದ ಈಗಾಗಲೇ ಗಮನಿಸಬಹುದು ಕಾಂಗ್ರೆಸ್ನಿಂದ ಕೂಡ ಒಂದಷ್ಟು ಕಪ್ಪ ಕಾಣಿಕೆಗಳು ನೀಡಲಾಗಿದೆ ಅನ್ನುವಂಥದ್ದು ಡೈರಿ ಕೂಡ ಆ ಒಂದು ಸಂದರ್ಭದಲ್ಲಿ ಸಿಕ್ಕಿದೆ ಇದೀಗ ಬಿಜೆಪಿಯಲ್ಲೂ ಕೂಡ ಅಂಥದ್ದೇ ಒಂದು ವಾತಾವರಣ ಕಾಣ್ತಾ ಇರುವಂತದ್ದು ಒಟ್ಟಾರೆ ವಿಚಾರಗಳೇನು ರಾಜಕೀಯ ಸಮತೋಲನದತ್ತ ಒಂದು ಕಡೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಯೋಚನೆಗಳನ್ನು ಮಾಡ್ತಾ ಇದೆಯಾ ಹಾಗೆ ನೋಡಿ ಡೈರಿ ಸಿಕ್ಕಿದೆ ಅಂತ ಹೇಳುವಂತದ್ದು ಇನ್ಕಮ್ ಟ್ಯಾಕ್ಸ್ ದಾಳಿ ಗಾಳಿಯಾದಾಗ ಸಿಕ್ಕಿದೆ ಅಂತ ಹೇಳುವಂಥದ್ದು ಅದನ್ನು ಕಾಂಗ್ರೆಸ್ ನಾಯಕರು ಹೇಳಿದ್ದು ಅಲ್ಲ ಬರೆದದ್ದು ಅಲ್ಲ ಅದನ್ನು ಒಂದ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಅವರಿಗೆ ಬೇಕಾದಾಗೆ ತಿರುಚಿಕೊಂಡು ಬರೆದಿರಬಹುದು ಅಥವಾ ಅದನ್ನು ಯಾರು ಹೇಳ್ತಿದ್ದಾರೆ ಈಗ ಅದು ಕಾಂಗ್ರೆಸ್ನ ಡೈರಿ ಅಂತ ಹೇಳುವಂಥದ್ದು ಅವರು ಕೂಡ ಸುಳ್ಳು ಹೇಳುವಂಥ ಅದರ ಸಾಚಾತನ ಇನ್ನೂ ಬರಲಿಲ್ಲ ಆದರೆ ಇದೇ ಅನಂತಕುಮಾರ್ ಮತ್ತು ಯಡಿಯೂರಪ್ಪರವರ ಮಾತುಕತೆ ಅದು ನ ಸ್ಟೇಜಿನಲ್ಲಿ ಆದದ್ದಲ್ಲ ಬಿಜೆಪಿಯವರ ಕಾರ್ಯಕ್ರಮ ಅವರು ಮೈಕಿನಲ್ಲಿ ಮಾತಾಡಿದ್ದು ಅದನ್ನು ಬಿಜೆಪಿ ಪಕ್ಷದವರೇ ಅದನ್ನು ರೆಕಾರ್ಡಿಂಗ್ ಮಾಡಿ ಹೊರಗೆ ತಂದದ್ದು ಆದ್ರಿಂದ ಅದರಲ್ಲಿ ನೈಜತನೇ ಇದೆ ಹೇಳುವಂಥದ್ದನ್ನು ಆಗಲೇ ನಮ್ಗೆ ಅರ್ಥ ಆಗ್ತದೆ ಈಗ ಅದ್ರ ಅದು ನೋಡಿ ಫೆಬ್ರವರಿ ತಿಂಗಳ ಕಾರ್ಯಕ್ರಮ ಆರು ತಿಂಗಳು ಕಳೆಯಿತು ಈಗ ಎಂಟು ತಿಂಗಳು ಕಳೀತು ಅದನ್ನೀಗ ಎಲ್ಲ ಅದರ ವರದಿ ತರಿಸಿಕೊಂಡು ಇಷ್ಟು ಉದ್ದದಲ್ಲಿ ಅದರಲ್ಲಿ ಸತ್ಯಾಂಶ ಇದೆ ಅಂತ ಹೇಳುವಾಗ ಎಫ್ಐಆರ್ ಮಾಡಿದ್ರೆ ಅಲ್ಲಿ ತನಿಖೆಗೆ ಹಾಜರಾಗಿ ಅದು ಅಲ್ಲ ಅಂತ ಹೇಳುವಂಥದ್ದು ಈಗ ಏನು ಸತೀಶ್ ಪ್ರಭು ಹೇಳಿದ್ರು ಅದು ಅಲ್ಲ ಎಲ್ಲ ಅಂತ ವಾದವನ್ನು ಅಲ್ಲಿ ಮಂಡಿಸಿ ನ್ಯಾಯಾಲಯದಲ್ಲಿ ತಮ್ಮ ಸಾಕ್ಷ ಪ್ರದರ್ಶಿಸಿ ಅದು ಅಲ್ಲ ಅಂತ ಕಾಣ್ ಹೊರಗೆ ಬರೋ ಎಲ್ಲ ಅವಕಾಶ ಬಿಜೆಪಿ ಆದ್ರೆ ಇದು ಈಗ ನಮ್ಮ ಒಂದು ಎಲ್ಲ ಜನಸಾಮಾನ್ಯರಿಗೆ ಇದು ಮಾಡುವಾಗ ಅದು ಖಂಡಿತವಾಗಿಯೂ ಬೇಕಾದಷ್ಟು ಕಪ್ಪ ಅಲ್ಲಿಗೆ ಹೋಗಿದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಮಂತ್ರಿ ಆಗ್ಲಿಕ್ಕೆ ಇವರೆಲ್ಲ ಬೇಕಾದಷ್ಟು ಕಪ್ಪವನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಗೆ ಸೊ ಭ್ರಷ್ಟ ಒಂದು ಸರ್ಕಾರ ಆಗೈತು ಇವರು ಕೂಡ ಭ್ರಷ್ಟರಾಗಿದ್ರೆ ನಮಗೆ ಎರಡು ಪಕ್ಷಗಳನ್ನು ಗಮನಿಸ್ತಾ ಇದ್ರಿ ಆ ಈಗ ಬಿಜೆಪಿ ಅದಕ್ಕಿಂತ ಹೊರತುಪಡಿಸಿ ಕಾಂಗ್ರೆಸ್ ಇಲ್ಲ ಕಾಂಗ್ರೆಸ್ಗಿಂತ ಹೊರತುಪಡಿಸಿ ಬಿಜೆಪಿ ಇಲ್ಲ ಅನ್ನುವಂಥದ್ದು ಇದು ಎಷ್ಟರ ಮಟ್ಟಿಗೆ ರಾಜಕೀಯದಲ್ಲಿ ಒಂದು ಉಳ್ಳ ನೀವು ಗಮನಿಸಬಹುದು ಉಳ್ಳವರು ಮತ್ತೊಬ್ಬರು ಅಂತ ಹೇಳುವಂತ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಅನಿಸ್ತಾ ಇದೆ ತಮಗೆ ಇಲ್ಲಿ ನೋಡಿ ನಾನು ಕೂಡ ಸಂಘ ಪರಿವಾರದಿಂದ ಬಂದಂತ ವ್ಯಕ್ತಿ ನಾನು ಜನಸಂಘದಿಂದ ನಮ್ಮ ತಂದೆ ಕಾಲದಿಂದ ನಾನು ಪಕ್ಷವನ್ನು ನೋಡ್ಕೊಂಡು ಬಂದಿದ್ದೇನೆ ಆ ಸಮಯದಲ್ಲಿ ಕಾಂಗ್ರೆಸ್ ಕೂಡ ನಾನು ಅವಲೋಕಿಸ ನನಗೆ ರಾಜಕೀಯ ಅತ್ಯಂತ ದೂರದ ವಸ್ತುಗಳೇನಲ್ಲ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಅಯೋಧ್ಯೆ ಘಟನೆಯ ನಂತರ ಆ ಸಮಯದಲ್ಲಿ ನಾನು ನೋಡಿದದು ಭಾಜಪಾ ಇಡೀ ದೇಶದಲ್ಲಿ ಅತ್ಯಂತ ಬಡತನದ ಪಕ್ಷ ಆಗಿತ್ತು ಇವತ್ತು ಭಾಜಪ ದೇಶದಲ್ಲಿ ಅತ್ಯಂತ ಶ್ರೀಮಂತ ರಾಜಕೀಯ ಪಕ್ಷ ಅದು ಅವರು ಕೂಡ ಒಪ್ಪಿದ್ದಾರೆ ಈ ದೃಷ್ಟಿಯಲ್ಲಿ ಯಾವುದೇ ಒಬ್ಬ ಎಂ ಪಿ ಅಥವಾ ಯಾವುದೇ ಎಮ್ ಎಲ್ ಎ ಯಾವುದೇ ರಾಜ್ಯದ್ದು ಅವನ ತನ್ನ ಆಸ್ತಿ ಮಾರಿ ಪಕ್ಷಕ್ಕೆ ದುಡ್ಡು ಕೊಟ್ಟಿಲ್ಲ ನನಗೂ ಗೊತ್ತಿದ್ದ ಪಟ್ಟದಲ್ಲಿ ನಾನು ಪಕ್ಷದಲ್ಲಿ ದುಡಿಯುವಾಗ ಸತೀಶ್ ಅವರ ಮನೆಯಿಂದ ಚಪಾತಿ ತರಿಸಿದ್ರೆ ನಿಮ್ಮ ಮನೆಯಿಂದ ನಾವು ಪಲ್ಯವನ್ನ ಮಾಡಿಕೊಂಡು ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ಭೂತು ಬೂತಿ ಕೊಟ್ಕೊಂಡು ನಾವು ಪಕ್ಷವನ್ನು ಕಟ್ಟಿದವರು ಅಂಥ ಪಕ್ಷ ಇವತ್ತು ಏಕಾಏಕಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಶ್ರೀಮಂತ ಆಗಿದೆ ಅಂತ ಹೇಳಿದರೆ ಎಲ್ಲ ಒಂದು ಕಡೆಯಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳ್ತೀರಾ ಇವತ್ತು ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಡಿ ಕಾಂಗ್ರೆಸ್ ಜನ್ಮತಾ ಭ್ರಷ್ಟ್ರವರು ಕಾಂಗ್ರೆಸ್ನ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಎರಡನೇ ಶಬ್ದಗಳು ಬೇಕಾಗಿಲ್ಲ ಯಾಕೆಂದರೆ ಅವರು ಭ್ರಷ್ಟಾಚಾರ ನಾನು ಮೊನ್ನೆ ಹೇಳಿದೆ ನಿಮ್ಗೆ ಗೊತ್ತಿರ್ಬೋದು ಕೃಷ್ಣ ಮೆನನ್ ಭಾರತದ ಸ್ವತಂತ್ರ ಪ್ರಪ್ರಥಮ ರಕ್ಷಣಾ ಮಂತ್ರಿಗಳಾದ ಏನು ಇಂಗ್ಲೆಂಡಿನ ಜೀಪ್ ಹಗರಣ ಮೂವತ್ತೈದು ಕೋಟಿ ಹಗರಣದಿಂದ ಹಿಡಿದು ಮೊನ್ನೆ ಟೂ ಜಿ ಸ್ಪೆಕ್ಟ್ರಮ್ನ ಹಗರಣದ ಎಲ್ಲರೂ ಹಗ ಭ್ರಷ್ಟ್ರೆ ಇವತ್ತು ಕರ್ನಾಟಕದಲ್ಲಿ ಅದರಿಂದ ತೆಗೆದು ಅಲ್ಲ ಇರ್ಲಿ ಇರ್ಲಿ ನಾನು ಮಾತಾಡ್ತೇನೆ ಇರಿ ಇರಿ ನಿಮ್ಮ ನಿಮ್ಮ ವ್ಯಾಪ್ತಿ ಬರುವಾಗ ಇರ್ಲಿ ಮಾತಾಡಿ ನೀವು ನನಗೆ ಕೇಳ್ತಾ ಇದ್ದೇನೆ ಭ್ರಷ್ಟ್ರೆ ಆದ್ದರಿಂದ ಕಾಂಗ್ರೆಸ್ನಲ್ಲಿ ಭ್ರಷ್ಟಾಚಾರ ಎಂಬುದು ಅದು ಅವರ ದಿನನಿತ್ಯದ ಆಹಾರ ಇದ್ದಾಗೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಆದರೆ ನನಗೆಲ್ಲೋ ಒಂದು ಕೊಡೆಯಲ್ಲಿ ನೋವು ಏನಂದರೆ ಅತ್ಯಂತ ಪ್ರಾಮಾಣಿಕ ಪಕ್ಷವಾಗಿತ್ತು ಬಿ ಜೆ ಪಿ ಜನಸಂಘ ಇರ್ಬೋದು ಇವತ್ತು ಈ ಮಟ್ಟಕ್ಕೆ ಅದು ಭ್ರಷ್ಟಾಚಾರದ ಇದರೊಳಗೆ ಆಟ ಆಡುತ್ತೆ ಅಂತ ಹೇಳಿದರೆ ನಾವು ಎಲ್ಲ ಒಂದು ಕಡೆಯಲ್ಲಿ ಹಾವಿಗೆ ಹಾ ನೀರೇರದೆವೋ ಎಂಬ ಒಂದು ಕ ಮನಸ್ಸು ನಮಗೆ ನೋವನ್ನು ಕೊಡುತ್ತೆ ಆದ್ದರಿಂದ ಇವತ್ತು ನೋಡಿ ನೀವು ಭಾರತ ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಯ ಮೇಲೆ ಹದಿನೈದು ಆರೋಪಗಳಿದೆ ಅಪರಾಧ ಅಂತ ನಾನು ಹೇಳ್ತಾ ಇಲ್ಲ ಆರೋಪಗಳಿದೆ ಏನು ಮುಖ್ಯಮಂತ್ರಿ ಅದು ಯಡಿಯೂರಪ್ಪನವರ ಮೇಲೆ ಅದು ಇದು ಪ್ರ ಇದು ಅದು ಏನು ತೀರ್ಮಾನ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಕೋರ್ಟ್ ತೀರ್ಮಾನ ಕೊಡುತ್ತೆ ಆದ್ರೆ ಆರೋಪ ಇದೆ ಅದು ಇವತ್ತಿನವರೆಗೆ ದೇಶದ ಯಾವ ಮುಖ್ಯಮಂತ್ರಿಗಳ ಮೇಲೂ ಇಲ್ಲ ಆಗಿರುವಾಗ ನಾನು ಹೇಳುವಂಥದ್ದು ಈ ಒಂದು ಒಳ್ಳೆಯ ರಾಜಕೀಯ ಪಕ್ಷ ಭಾಜಪ ಇತ್ತು ಅದನ್ನು ಇವತ್ತು ಭ್ರಷ್ಟನಾಗಿ ಮಾಡಿದ್ರೆ ಅಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಅದರಲ್ಲಿ ಎಲ್ಲ ನಮ್ಮ ಪಾತ್ರ ಕೂಡ ಆಯ್ತೋ ಏನೋಪ್ಪ ಅಂತ ಒಂದು ಹಿಂಸೆ ನಮ್ಮ ಮನಸ್ಸಲ್ಲಿ ಆಗುತ್ತೆ ಅದರಿಂದ ಇದು ನನ್ನ ಅನಿಸಿಕೆ ಪ್ರಕಾರ ಭಾಜಪ ಕೂಡ ಕಾಂಗ್ರೆಸ್ ಮತ್ತು ಪಿಯ ಒಂದು ಅಂದರೆ ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡುತ್ತೆ ಈಗಾಗಲೇ ನೀವು ಗಮನಿಸಬಹುದು ಯಡಿಯೂರಪ್ಪನವರ ಒಂದು ಸ್ಟೇಟ್ಮೆಂಟ್ ಅನ್ನು ಏನು ಮಾಡ್ಕೊಳ್ಳಿ ನಿಮ್ಗೆ ಏನೇ ಅನಿಸ್ತದೆ ಹಾಗೆ ತಿಳ್ಕೊಳ್ಳಿ ಅನ್ನುವಂತ ರೀತಿಯಲ್ಲಿ ನಾನು ಏನೇ ಹೇಗಿದ್ದೇನೆ ನಂಗೆ ಗೊತ್ತಿದೆ ಅನ್ನುವಂತ ಒಂದು ದುರ್ವರ್ತನೆ ಅಂತ ಕಾಣಬಹುದು ಇದು ಎಷ್ಟರ ಮಟ್ಟಿಗೆ ಶೋಭೆ ತರತೆ ಬಿಜೆಪಿಗೆ ಒಂದು ಕಡೆ ಸಿಸ್ತು ಬದ್ಧವಾದಂತ ಒಂದು ಬಹಳಷ್ಟು ಹೆಸರು ಅಂತ ಹೇಳ್ತಾ ಇದ್ದೀರಿ ಅದು ಎಲ್ಲಿ ಹೋಯಿತು ಸಿಸ್ತಿನ ಪಕ್ಷದಲ್ಲಿ ಅಂತ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಿಸ್ತಿನ ಬಗ್ಗೆ ಹೇಳಬೇಕಾದ್ರೆ ಖಂಡಿತವಾಗಿ ಎಲ್ಲಿ ಶಿಥಿಲತೆಯನ್ನು ಕಂಡು ಕಂಡು ನಾವು ಗೊತ್ತಾಗುದಿಲ್ಲ ಅಧ್ಯಕ್ಷರೇ ಕಾಪಾಡಲಿಕ್ಕೆ ತಳಮಟ್ಟದವರಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಏನಂತ ಹೇಳಿ ನಿರಂತರವಾಗಿ ಅವರ ಮೇಲೆ ಭ್ರಷ್ಟಾಚಾರದ ಆರೋಪಗಳನ್ನು ಮತ್ತೆ ಮತ್ತೆ ಹೊರಿಸಿದಿರುವಾಗ ಮತ್ತೆ ಯಾವುದೇ ಆರೋಪಗಳು ಸಾಬೀತಾಗಿ ಆಗದಿರುವ ಸಂದರ್ಭದಲ್ಲಿ ಯಾಕಂದ್ರೆ ನಾನು ಈಗಾಗಲೇ ಹೇಳಿದೆ ಕಾಂಗ್ರೆಸ್ ಸ್ವಾತಂತ್ರ್ಯ ಅಂತರ ಮಾಡಿರುವಂತಹದ್ದು ಕುಟಿಲ ಮತ್ತು ಕುತಂತ್ರ ರಾಜಕೀಯಗಳನ್ನ ಕೊಳಕು ರಾಜಕೀಯಗಳನ್ನ ಮತ್ತೊಬ್ಬರ ಮೇಲೆ ಆರೋಪವನ್ನು ಅಂದ್ರೆ ಉಗುಳಿ ಓಡುವಂತ ಕಾಯಿಲೆ ಕಾಂಗ್ರೆಸ್ಗೆ ಮೊದಲಿಂದ ಆದ್ರೆ ಹೇಳ್ತಾ ಇವತ್ತು ಯಡಿಯೂರಪ್ಪನವರ ಮೇಲೆ ಆರೋಪಗಳು ಬಂದಿರುವಾಗ ಆ ಆರೋಪದ ಬಗ್ಗೆ ತನಿಖೆಗೆ ಆದೇಶ ಕೊಟ್ಟಿರುವಂತದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಒಂದು ಜವಾಬ್ದಾರಿತ ಪಕ್ಷವಾಗಿದ್ದುಕೊಂಡು ಯಾವುದೇ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ರಕ್ಷಣೆಗಳನ್ನು ಮಾಡಿದ್ದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಯಾವುದೇ ಸಚಿವರ ಮೇಲೆ ಆರೋಪಗಳು ಬಂದಾಗ ಅವರೆಲ್ಲರೂ ರಾಜೀನಾಮೆ ಕೊಟ್ಟಿರುವಂಥದ್ದು ಮತ್ತು ತನಿಖೆಗೆ ಆದೇಶವನ್ನು ಕೊಟ್ಟಿರುವಂಥದ್ದು ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಇವತ್ತು ಕಾಣ್ತಾ ಇದ್ದೀವಿ ಸನ್ಮಾನ್ಯ ಸಿದ್ದರಾಮಯ್ಯರ ಮೇಲೆ ಆರೋಪ ಬಂದಾಗ ವಾಚು ಹಗರಣ ಇರ್ಬೋದು ಇನ್ಯಾವುದೇ ಆರೋಪಗಳು ಭೂಕಬಳಿಕೆ ಬಗ್ಗೆ ಬಂದಿರುವಂಥ ಡಿನೋಟಿಫಿಕೇಶನ್ ರಿ ರೀಡು ಹಗರಣಗಳಿರ್ಬೋದು ಇದು ಬಂದಾಗ ತನಿಖೆಗೆ ಇವತ್ತು ಆದೇಶ ಕೊಡುವಂಥದ್ದು ಕನಸಿನ ಮಾತು ಸ್ವತಃ ಎ ಸಿ ಬಿ ಇವತ್ತು ಇವತ್ತು ಲೋಕಾಯುಕ್ತವನ್ನು ಸಂಪೂರ್ಣವಾಗಿ ಮುಗಿಸಿ ಇವತ್ತು ತನ್ನದೇ ಸುಪರ್ದಿಯಲ್ಲಿರುವಂಥ ಎ ಸಿ ಬಿ ರಚನೆ ಮಾಡಿರುವಂಥದ್ದು ಅದೇ ರೀತಿಯಲ್ಲಿ ಇವತ್ತು ಪ್ರತಿಯೊಂದು ಸಚಿವರ ಮೇಲೆ ದಿನೇಶ್ ಗುಂಡ್ರಾವ ಮೇಲೆ ಬಂದಿರುವಂಥ ಭೂಕ ಬಳಿಕ ಆರೋಪ ಇರ್ಬೋದು ಮೇಟಿಯವರ ಮೇಲೆ ಬಂದಿರುವಂಥದ್ದು ಲೈಂಗಿಕ ಆರೋಪಗಳಿರ್ಬೋದು ಇವರ ಮೇಲೆ ರೋಷನ್ ಬೇಗ ಮೇಲೆ ಬಂದಿರುವಂಥದ್ದು ಇರ್ಬೋದು ಆಂಜನೇಯರ ಮೇಲೆ ಬಂದಿರುವಂಥದ್ದು ಇರ್ಬೋದು ಅದೇ ರೀತಿಯಲ್ಲಿ ಕೆ ಜೆ ಜಾರ್ಜ್ ಮೇಲೆ ಬಂದಿರುವಂಥದ್ದು ಇರ್ಬೋದು ಡಿ ಕೆ ಶಿವಕುಮಾರ್ ಮೇಲೆ ಇರ್ಬೋದು ಜಿಗಜಣಿಗೆ ಮೇಲೆ ಬಂದಿರುವಂಥದ್ದು ಇರ್ಬೋದು ಈ ರೀತಿಯಲ್ಲಿ ಪ್ರತಿಯೊಂದು ಸಚಿವರ ಮೇಲೆ ಬಂದಿರುವಂಥ ಆರೋಪಗಳಿಗೆ ಕ್ಲೀನ್ ಚೀಟ್ ಕೊಟ್ಟಿರುವಂಥದ್ದು ಯಾರು ತನ್ನದೇ ಅಡಿಯಲ್ಲಿರುವಂತಹ ತನಿಖಾಗಳು ಇವತ್ತು ಕ್ಲೀನ್ ಚೀನ್ ಕೊಟ್ಟಿರೋ ಆಗಿದೇ ಹೊರತು ಇವತ್ತು ಭ್ರಷ್ಟಾಚಾರಗಳನ್ನು ಭ್ರಷ್ಟಾಚಾರಗಳು ಸ್ವತಃ ನಮ್ಮ ಯಾವುದೇ ಸಚಿವರಿದ್ರು ಸಹ ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಭ್ರಷ್ಟಾಚಾರಗಳ ರಕ್ಷಣೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಿಂತಿರುವಂತದ್ದು ಇದು ತೆರೆದ ಪುಸ್ತಕ ರಾಜ್ಯದ ಜನತೆಗೆ ಖಂಡಿತವಾಗಿ ಇದ್ರ ಬಗ್ಗೆ ತಿಳ್ಕೊಳ್ತಾರೆ ತಾವೇನು ಹೇಳ್ತೀರಾ ಭಾಜಪದಲ್ಲಿ ಭ್ರಷ್ಟಾಚಾರ ಎಷ್ಟು ಬೆಳೆದಿದೆ ಅಂತ ಹೇಳೋದಕ್ಕೆ ಈಗ ಇವತ್ತು ಅಮಿತ್ ಅವರ ಮಗಳ ಮಗನ ಮೇಲೆ ಎಷ್ಟು ಅವರು ಹಣ ಅವರ ಕಂಪನಿ ಮಾಡಿತ್ತು ಅಂತ ಹೇಳುವಂಥದ್ದು ಎಲ್ಲ ಬಂದಿದೆ ಸೊ ರಾಷ್ಟ್ರೀಯ ಅಧ್ಯಕ್ಷರೇ ಮತ್ತು ಅವರು ಹೇಳಿದಾಗ ಇಡೀ ಭಾಜಪ ಪಕ್ಷವೇ ಈ ಭ್ರಷ್ಟಾಚಾರವನ್ನು ಪೋಷಿಸಿ ಈಗ ಬೆಳೆಸಿದೆ ಮತ್ತೇನಾಗಿದೆ ಇನ್ನು ಅವರು ಹೇಳಿದರು ಭಾಜಪ ಒಂದು ಸಂಘ ಪರಿವಾರದ ಒಂದು ಅಂಗ ಅಂತ ನೂರ ಐವತ್ತು ಸಂಘಟನೆಗಳಿದೆ ಎಲ್ಲವನ್ನು ಬೆಳೆಸಬೇಕು ಆದ್ದರಿಂದ ಅವರಿಗೆ ಹಣದ ಅವಶ್ಯಕತೆ ಎಲ್ಲರಿಗೂ ಜಾಸ್ತಿ ಇದೆ ಅದು ಕಾಂಗ್ರೆಸ್ ಆಗಲಿ ಬೇರೆ ಪಕ್ಷಕ್ಕೆ ಅಷ್ಟು ಅಗ ಅಗತ್ಯ ಇಲ್ಲ ಈಗ ಯಾರಿಗೂ ಹಣ ಬೇಡ ಅಂತ ಹೇಳಿ ಅಲ್ಲ ಬೇಕು ಏನು ದೈನಂದಿನ ವ್ಯವಹಾರ ಮಾಡಲಿಕ್ಕೆ ಹಣಬೇಕು ಆದರೆ ಭ್ರಷ್ಟಾಚಾರವನ್ನು ಈಗ ಹೆಚ್ಚು ಅರುವತ್ತು ವರ್ಷದಲ್ಲಿ ಆಗದ್ದನ್ನು ನಾವು ಡೆವಲಪ್ಮೆಂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ ಆದರೆ ಅದಕ್ಕಿಂತ ಕೆಲವು ಈ ಬೇರೆ ಬೇರೆ ಜನರು ಅಪವಾದ ಹೊರಿಸುವುದಕ್ಕಿಂತ ಜಾಸ್ತಿಯಾಗಿ ಈ ಭಾಜಪ ಈಗ ಭ್ರಷ್ಟಾಚಾರ ಮಾಡಿದೆ ಈಗ ನೀವು ರಾಜ್ಯದ ಇವರನ್ನು ತಿಕೊಳ್ಳಿ ನಮ್ಮ ಯಡಿಯೂರಪ್ಪರವರನ್ನು ಅವರು ಭ್ರಷ್ಟ ಜೈಲಿಗೆ ಹೋದದ್ದು ಕಾಂಗ್ರೆಸ್ನವರಿಂದ ಆಗಲ್ಲ ಮಾನ್ಯ ಅಡಿವಾ ಅಡ್ವಾಣಿ ಅವರನ್ನ ತಂದೆ ಸಮಾನ ಅಂತ ಹೇಳುವಂತ ನಿವೃತ್ತ ಒ ಇವರು ನ್ಯಾಯಾಧೀಶರೇ ಇವರು ಮಾಡಿದ ಅವ್ಯವಹಾರವನ್ನು ಬೆಳಕಿಗೆ ತಂದು ಅವರು ಜೈಲಿಗೆ ಹೋಗುವಂತಾಯಿತು ಸೊ ಮತ್ತೆ ಈಗ ಬೇರೆ ಬೇರೆ ಎಷ್ಟೊಬ್ಲ ಆಪಾದನೆಗಳಿತ್ತೋ ಕೆಲವು ಹೈಕೋರ್ಟ್ನಲ್ಲಿ ಹೋಗಿದೆ ಕೆಲವು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದೆ ಇವತ್ತೆಲ್ಲ ನಾಳೆ ಅವ್ರು ಮಾಡಿದ ಎಲ್ಲ ಈ ಒಂದು ಭ್ರಷ್ಟಾಚಾರದಿಂದಾಗಿ ಅವರು ಇನ್ನೂ ಕೂಡ ಜೈಲಿಗೆ ಹೋಗುವಂಥದ್ದು ಪ್ರಮೇಯ ಅಲ್ಲದೆ ಅದನ್ನು ಹೊರಗೆ ಬರುವಂಥದ್ದು ಬಹಳ ಕಷ್ಟ ನೀವು ಈಗ ನೋಡಿ ಬಿ ಜೆ ಪಿಯ ಇದರಲ್ಲಿ ಬಳ್ಳಾರಿಯಲ್ಲಿ ಆಯಿತು ಇಡೀ ಬಳ್ಳಾರಿ ಜಿಲ್ಲೆಗೆ ಕಾಲಿಡುವಂಥ ಪರಿಸ್ಥಿತಿ ಅದನ್ನು ಹೋಗಿ ಭ್ರಷ್ಟಾಚಾರ ಮುಕ್ತವಣ್ಣಾಗಿ ಮಾಡಿದ್ದು ಕಾಂಗ್ರೆಸ್ ನಮ್ಮ ಈಗಿನ ಮುಖ್ಯಮಂತ್ರಿಯವರು ಅದನ್ನು ಅಡುಗೆ ಮಾಡಿ ಆ ಭ್ರಷ್ಟ ಅಲ್ಲಿ ಇದ್ರೆ ನಾವು ಬಳ್ಳಾರಿಗೆ ಬೇರೆ ಯಾರು ಕಾಲಿಡುವಂಥ ಪರಿಸ್ಥಿತಿ ಇತ್ತು ಸೊ ಈ ಒಂದು ಸ್ಥಿತಿಯಲ್ಲಿ ನೋಡುವಾಗ ಕಾಂಗ್ರೆಸ್ನಿಂದ ಇವರು ಏನು ಅವರಿಗೆ ಹೇಳಿ ಹಿಟ್ ಆ್ಯಂಡ್ ರನ್ ಕೇಸ್ ಅಲ್ಲದೆ ಬಿ ಜೆ ಪಿ ಅವರದ್ದು ಕಾಂಗ್ರೆಸ್ನಿಂದಾಗಿ ಭ್ರಷ್ಟಾಚಾರ ಬೆಳೆಸಿಲ್ಲ ಮತ್ತೆ ಈಗ ನೀವು ಎಲ್ಲ ಈಗ ಹೇಳಿಕೆ ನೋಡಿ ಈಗ ಅವರು ಮಹಾನಷ್ಟ್ರ ಮೊಕದ್ದಮೆ ಹುಡ್ತಾರೆ ಅಂತ ಹೇಳಿದ್ದಾರೆ ಏನೋ ಒಂದು ಹಳೆಯ ಹೇಳುವುದು ಹೋಗುದು ಹೇಳುದು ಹೋಗುದು ಅದು ಹಿಟ್ಟ ಕೇಸಿಗೆ ಪಿಯವರು ಬಹಳ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ ಅದರಿಂದ ಕಾಂಗ್ರೆಸ್ ಕಾಂಗ್ರೆಸ್ ಯಾವುದು ಭ್ರಷ್ಟಾಚಾರ ಆಗಿಲ್ಲ ಅಂತ ನಾವು ಎಸ್ ಈಗಾಗಲೇ ನೀವು ಪಿಯನ್ನು ಎಸಿಪಿಯನ್ನು ಮಾಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆಯಲ್ಲಿ ನಾವು ಕೆಸರಿಗೆ ಬಿದ್ದಾಗಿದೆ ಮತ್ತೊಂದು ಪಕ್ಷದಲ್ಲೂ ಕೆಸರಕ್ಕೆ ಒಂದಷ್ಟು ಮೆತ್ತಬೇಕು ಅನ್ನುವಂತ ರೀತಿಯಲ್ಲಿ ನೀವು ಹಾಗಾದ್ರೆ ಅವರಿಗೆ ಈ ಒಂದು ಸಿಡಿ ಪ್ರಕರಣ ಅಥವಾ ಈ ಮಾತಿನ ಪ್ರಕರಣವನ್ನು ಕಪ್ಪದ ಪ್ರಕರಣವನ್ನು ನೀವು ಅಂಟಿಸುವಂತ ಕೆಲಸಗಳನ್ನು ಮಾಡ್ತಾ ಇಲ್ಲ ಎ ಸಿಬಿಲ್ ಅಲ್ಲ ಎಸ್ ಎ ಸಿಬಿ ಒಂದ್ ವೇಳೆ ದುರ್ಬಳಕೆ ಆಯ್ತು ದುರ್ಬಳಕೆ ಆಗ್ಲಿಲ್ಲ ಒಬ್ಬರು ಮಾಡಿದ್ರು ನಾಳೆ ಅವರಿಗೆ ಇನ್ನು ಅವರ ಗೌರ್ಮೆಂಟ್ ಒಂದು ವೇಳೆ ಬಂದಿದೆ ಅಂತ ಹೇಳು ಅವರಿಗೆ ಎ ಬಿ ಇರ್ತದೆ ಎಸ್ ಆವಾಗ ಈಗ ನೋಡಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕೇಂದ್ರೀಯ ಸಂಸ್ಥೆಗಳನ್ನ ತನಿಖೆ ಹೇಗೆ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಕೂಡ ನಾವು ಕೂಡ ಹೇಳ್ಬೋದು ಆದ್ದರಿಂದ ಯಾವುದೇ ದುರ್ಬಳಕೆ ಆಗದ್ದನ್ನು ದುರ್ಬಳಕೆ ಮಾಡಿದಂತ ಹೇಳಿ ಅವರು ಈಗ ಕಳ್ಳ ಯಾರು ಅಂತ ಹೇಳಿ ಕದ್ದವಕ ಮಾತ್ರ ಕಳ್ಳಲ್ಲ ಕದ್ದು ಸಿಕ್ಕಿಬಿದ್ದವ ಕಳ್ಳ ಕದಿಲಿಕ್ಕೆ ಎಷ್ಟೋ ಮಂದಿ ಈಗ ನಾನು ಕದಿಬಹುದು ಅವರು ಕದಿಬಹುದು ಅವರು ಕದಿಬಹುದು ಬಿದ್ದಾಗ ಜನರು ಹೇಳ್ಬೋದು ಅವ ಕಳ್ಳ ಕಳ್ಳ ಅಂತ ಹೇಳಿ ಈಗ ಇವರು ಬಿದ್ದಿದ್ದಾರೆ ಆದ್ರಿಂದ ವಿಚಾರಣೆ ಆಗಬೇಕಾದ್ದು ಖಂಡಿತವಾಗಿ ನಾವು ನನಗೆ ನಗು ಬರುತ್ತೆ ಯಾಕಂದ್ರೆ ಕದೀರ್ ಅಂತ ಹೇಳ್ತಾ ಇದಾರೆ ಸಿಕ್ಕಿಬಿಡ್ಬೇಡಿ ಅರವತ್ತು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದವರು ಅವರಿಗೆ ಕಳ್ಳತನ ಮಾಡಕ್ ಬರಲ್ಲ ಇವ್ರು ಹೇಳಿದ ಅದನ್ನೇ ಕದೀರಿ ಕದೀರಿ ಬೇಕಾದಷ್ಟು ಕಡೆ ದೇಶ ಇದೆ ಬೇಕಾದಷ್ಟು ಏನೋ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟೋ ಜನ ಲೂಟ್ ಮಾಡ್ಕೊಂಡು ಹೋದ್ ನಮ್ಮ ದೇಶ ಇವತ್ತು ಕಾಂಗ್ರೆಸ್ ಲೂಟ್ ಆಯ್ತು ಪಾಪ ಈ ಬಿಜೆಪಿ ಅವ್ರಿಗೆ ಗೊತ್ತಿಲ್ಲ ತೋರ್ಸ್ ತೋರ್ಸಿಕೊಡುತ್ತಿದ್ದಾರೆ ಕಾಣ್ತಾ ಇದೆ ಜನರಿಗೆ ಅವರು ಐದು ವರ್ಷದಲ್ಲಿ ಮಾಡುವಂತದ್ದು ಮಾಡಿದ್ದಾರೆ ಇವರು ಮಾಡಿಲ್ಲ ಮಾಡಿಲ್ಲ ಅಂತಲ್ಲ ಆದ್ರೆ ಏನು ಗೊತ್ತಾ ಪಾಪ ಕಾಂಗ್ರೆಸ್ ನವರು ಮುಕ್ತ ಹೋಗಿ ಒಪ್ಕೊಂಡ್ರು ನಾವು ಕದಿದೇವಪ್ಪ ನಾವು ಸಿಕ್ಕಿ ಬೀಳಿಲ್ಲ ನೀವು ಏನು ಗೊತ್ತಾ ಮೇಕೆ ಮೊಸರು ತಿಂದು ಇನ್ನೊಬ್ಬನ ಮುಖ ಕಚ್ಚಿದ ಹಾಗೆ ಇವ್ರು ಮಾಡ್ತಾ ಇದ್ದಾರೆ ಆದ್ರಿಂದ ನೋಡಿ ಆರೋಪಗಳು ಬರುವುದು ಜನರು ನೋಡುವಂಥದ್ದು ಎಲ್ಲವೂ ಇದೆ ನಾನು ನಿಮ್ಮತ್ರ ಒಂದು ಕೇಳ್ತೇನೆ ಚುನಾವಣೆಯಲ್ಲಿ ಖರ್ಚು ಮಾಡ್ತಾರೆ ಇದು ನಾನು ಅತ್ಯಂತ ಪ್ರಮುಖವಾಗಿ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ನನ್ನ ವಿನಂತಿ ಏನು ಗೊತ್ತಾ ಚುನಾವಣೆಯಲ್ಲಿ ಈಗ ನನ್ನ ಎದಗಿನ ಮುಂಚೆ ಒಂದು ಮಾತು ಹೇಳ್ತೇನೆ ನನ್ನ ಮಿತ್ರ ಪ್ರಭುಗಳು ಹೇಳಿದರು ಮೇಟಿ ಹಗರಣ ಹಗರಣ ಈಗರಣ ನೋಡಿ ಸ್ವಾಮಿ ನೀವು ಇನ್ನೊಬ್ಬರ ಇದಕ್ಕೆ ಕನ್ನಡಿ ಹಿಡ್ಕೊಳ್ಳುವ ಪ್ರಯತ್ನ ಮಾಡಬೇಡಿ ಯಾಕೆ ಗೊತ್ತಾ ಇಲ್ಲಿ ನಮ್ಮ ಇವರು ಮಾಜಿ ಸಚಿವರು ಉಸ್ತುವಾರಿ ಸಚಿವರು ಪಾಲೆ ಚಿತ್ರ ವೀಕ್ಷಿಸಿ ಸಿಕ್ಕಿಬಿದ್ರು ಅವ್ರ ಜೊತೆಯಲ್ಲಿ ಮೂರು ಜನ ಇದಾಯಿತು ಆಮೇಲೆ ನಮ್ಮ ಹಾಲಪ್ಪನವರ ವಿಚಾರ ಏನು ರಘುಪತಿ ಭಟ್ನವರ ವಿಚಾರ ಏನು ರಾಜಕಾರಣದಲ್ಲಿ ಇಂಥದ್ದೆಲ್ಲ ನಡೆದಿದೆ ಅವರು ಕೇವಲ ಅಲ್ಲ ಕಾಂಗ್ರೆಸ್ನವರಲ್ಲಿ ನೀವು ಕೂಡ ಮಾಡಿದ್ದೀರಿ ಆದ್ರಿಂದ ಕೇವಲ ಅವರ ಕಡೆ ಬೆರಳು ತೋರಿಸ್ಬೇಡಿ ಮೂರು ಬೆರಳು ನಮ್ಮ ಕಡೆ ತೋರುತ್ತೆ ಆದ್ರಿಂದ ಎಲ್ಲರೂ ಸ್ವಚ್ಛರಾಗಿರ್ತಾರೆ ಅಂತಲ್ಲ ಕನಿಷ್ಠ ಪಕ್ಷ ನಾನು ಇನ್ನೊಂದು ಮಾತು ಹೇಳ್ತೇನೆ ಇವರು ಅಧಿಕಾರ ಬಿಟ್ಕೊಡಿ ಇಲ್ಲಪ್ಪ ಯಡಿಯೂರಪ್ಪನವ್ರು ಬಿಟ್ಕೊಟ್ಟಿಲ್ಲ ಅಧಿಕಾರ ಅವರ ಮೇಲೆ ಆರೋಪ ಬಂದಾಗ ಅವರು ಅಧಿಕಾರ ಬಿಟ್ಕೊಟ್ಟಿಲ್ಲ ಅವ್ರನ್ನ ಇಳಿಸಿತ್ತು ಪಕ್ಷ ಇಳಿಸ್ತು ನಾನು ಪಕ್ಷದ ಬಗ್ಗೆ ಮಾತಾಡುವಾಗ ಎಲ್ಲ ಒಂದು ಕಡೆಯಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಕ್ಷದ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ಆದರೆ ಅದು ಕರ್ನಾಟಕದ ಮಟ್ಟಿಗೆ ನಾವು ನೋಡುವಾಗ ಎಲ್ಲ ಒಂದು ಕಡೆಯಲ್ಲಿ ಇವರು ಎಲ್ಲರಿಗಿಂತ ಜಾಸ್ತಿ ಭ್ರಷ್ಟರು ಏನೊಂಬ ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆಗುತ್ತೆ ಆದ್ರಿಂದ ಇವತ್ತು ಅವರು ಹೇಳಿದ್ರೆ ಅಮಿತ್ ಶಾರ ಮಕ್ಕಳು ಅದಿದಂಥ ತನಿಖೆಗಳು ಆಗಬೇಕು ನಾನು ಅದಕ್ಕೆ ಹೇಳುವಂಥದ್ದು ಏನು ಗೊತ್ತಾ ನಾನು ಪ್ರತಿಯೊಂದೇ ಹೇಳ್ತಾ ಇದ್ದೀನಿ ಚುನಾವಣೆಯಲ್ಲಿ ಇವತ್ತು ಚುನಾವಣೆ ಇದಕ್ಕೆ ಪ್ರಚಾರಕ್ಕೆ ಹೋದಾಗ ಒಬ್ಬ ವ್ಯಕ್ತಿಯ ಹಿಂದ ಕಡೆ ನನಗೆ ಗೊತ್ತಿದೆ ನನ್ನೊಬ್ಬರು ಸ್ನೇಹಿತರು ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆಯ ಅಂದರೆ ಅಲ್ಲಿ ಒಬ್ಬ ಬಿ ಜೆ ಪಿ ಒಬ್ಬ ಕಾರ್ಪೊರೇಟ್ರ್ ಒಬ್ಬ ವ್ಯಕ್ತಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟುಕೊಂಡು ಅಂತ ಏಳೆಂಟು ಹತ್ತು ಜನರನ್ನು ದುಡಿಸ್ತಾರೆ ಅಂತಾದರೆ ನೀವು ಚುನಾವಣೆಯಲ್ಲಿ ಏನು ಇದ್ದೀರಿ ಜನರನ್ನು ಯಾವ ಹಂತಕ್ಕೆ ತಗೊಂಡು ಎಲ್ಲೂ ಕೂಡ ಒಂದು ಚುನಾವಣೆಗೆ ಲಕ್ಷ ಕೋಟಿ ಒಂದು ರೂಪಾಯಿ ಖರ್ಚು ಮಾಡ್ತೀರ ನಾನು ಒಂದು ಅಂಕಿಅಂಶಗಳನ್ನು ನಿಮ್ಮ ಎದುರುಗಡೆ ಇಡೋಕ್ಕೆ ಇಷ್ಟಪಡ್ತೇನೆ ಒಬ್ಬ ಒಬ್ಬ ಎಮ್ ಎಲ್ ಎ ಒಂದು ತಿಂಗಳಿಗೆ ಯಾವ ತರೆಯಿಲ್ಲ ಆದರೂ ಅವನಿಗೆ ಒಂದು ಲಕ್ಷಕ್ಕಿಂತ ಜಾಸ್ತಿ ಅರ್ನಿಂಗ್ ಇಲ್ಲ ಯಾವುದು ಅಧಿಕೃತವಾಗಿ ಅರುವತ್ತು ತಿಂಗಳಲ್ಲಿ ಅರುವತ್ತು ಲಕ್ಷ ಖರ್ಚು ಅವನಿಗೆ ಸಂಪಾದನೆ ಆಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೋಟ್ಯಂತರ ರೂಪಾಯಿ ಒಂದು ಚುನಾವಣೆ ಖರ್ಚು ಮಾಡ್ತೇನೆ ಅಂದರೆ ಅವ ಹಾಕಿದ ಹಣವನ್ನು ಗಳಿಸಲಿಕ್ಕೆ ತಾನೇ ಅಲ್ಲಿ ಹೋಗುದು ಆಗ ಆ ಗಳಿಸುವಂಥ ಹಣ ಇರುತ್ತೆ ವಾಮ ಮಾರ್ಗದಲ್ಲಿ ಭ್ರಷ್ಟಾಚಾರ ಅಲ್ಲಿ ಪ್ರಾರಂಭ ಆಗುತ್ತೆ ಹಾಗಾದರೆ ಇವರು ಜನರಿಗೆ ಯಾವ ಥರದ ಸಂದೇಶ ಕೊಡ್ತಾರೆ ನಾನು ಅದನ್ನು ನಿಮಗೆ ಪ್ರಾರಂಭದಲ್ಲಿ ಹೇಳಿದ್ದು ನಾವು ಪಕ್ಷದಲ್ಲಿರುವಾಗ ಎಲ್ಲೋ ಒಂದು ಕಡೆಯಲ್ಲಿ ಇವರ ಮನೆಯಿಂದ ಅವರ ಮನೆಯಿಂದ ತಂದು ಬಿಟ್ಟು ನಾವು ಕೊಡ್ತಾಯಿದ್ದೆವು ಅವಾಗ ಇಡೀ ದೇಶಕ್ಕೆ ಒಂದು ಮಾದರಿಯ ರಾಜಕೀಯ ಪಕ್ಷ ಅಂದರೆ ಜನಸಂಘ ಭಾಜಪ ಆಗಿತ್ತು ಇವತ್ತು ಅದನ್ನು ಎಲ್ಲವನ್ನು ನಾವು ಕ್ಷಣ ಮಾತ್ರದಲ್ಲಿ ಕೇವಲ ಅಧಿಕಾರ ಲಾಲಸಿಗೋಸ್ಕರ ಇವತ್ತು ನೀವು ನೋಡಿ ಇಡೀ ದೇಶದಲ್ಲಿ ಯಾವ ಮಟ್ಟದ ಇದಿದೆ ಇದೆ ಅಂತ ನಾನು ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ದೇಶದಲ್ಲಿ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ಇದ್ದಾರೆ ಅಂದ್ರೆ ಅದು ನರೇಂದ್ರ ಮೋದಿ ನಾನು ಒಪ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಸತ್ಯವನ್ನು ವಿರೋಧಿಸಬೇಕೆಂಬ ದೃಷ್ಟಿಕೋನದಲ್ಲಿ ವಿರೋಧ ಮಾಡಬಾರ್ದು ನಾವು ಇದ್ದದ್ದು ಏನಿದೆ ಅದನ್ನು ಎತ್ತರ ಕೇಡ ಆದರೆ ನಮ್ಮೊಬ್ಬ ಕಾಂಗ್ರೆಸ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಬ ಒಬ್ಬ ವ್ಯಕ್ತಿಯನ್ನು ಬಿಟ್ಟರೆ ನರಸಿಂಹರಾವ್ ಈ ಇಷ್ಟು ಜನ ಆಡಳಿತ ಮಾಡಿದ್ರೆ ಒಬ್ಬ ಬಗ್ಗೆ ನೀವು ಎತ್ತು ಕೊಡಿ ನೋಡೋಣ ಇದು ನಮ್ಮ ದೇಶದ ದೌರ್ಭಾಗ್ಯ ಹೇಳಬೇಕು ನಾವು ಮತದಾನ ಮಾಡುವಂತ ನಾವುಗಳು ಎಕಡೆ ತಗೊಂಡು ನಮ್ಗೆ ನಾವು ಹುಡ್ಕೋಬೇಕು ಯಾಕಂದ್ರೆ ನಾವ್ ಅಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಎಸ್ ಎಸ್ ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ ಎಸ್ ವೀಕ್ಷಕರೇ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರೆಯುತ್ತೆ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಕಪ್ಪ ಹಣದ ಬಗ್ಗೆ ಬಹಳಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇತ್ತು ಚರ್ಚೆ ಮುಂದುವರಿಸ್ತೇನೆ ಎಸ್ ಈಗಾಗಲೇ ಹೇಳಿದ್ರು ನಮ್ಮ ಧರ್ಮೇಂದ್ರ ಅವರು ಬಿಜೆಪಿಯಲ್ಲಿ ಆಗುವಂತಹ ಒಂದು ಸನ್ನಿವೇಶಗಳು ಅಥವಾ ಒಂದು ರಾಜಕೀಯದ ಹಾವು ಏನಿ ಆಟ ಏನಿದೆ ಅದು ಯಡಿಯೂರಪ್ಪನವರು ಇದೀಗ ಶುರು ಮಾಡಿದ್ದಾರೆ ಅದು ನಿಮಗೆ ಗಮನಿಸಬಹುದು ಅದಕ್ಕೆ ಕಾರವಾದಂತಹ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸಮನ್ವಯಿಸುವಂತಹ ಒಂದು ಉತ್ತರವ ಅಥವಾ ನಿಜವಾಗಿಯೂ ಇವರು ಆಡಿದ್ದು ತಪ್ಪೇ ಅಲ್ವಾ ಇವರು ಕಪ್ಪ ಕೊಟ್ಟಿದ್ದು ಹಾಗಾದರೆ ಹಿಂದೆ ಸರ್ಕಾರ ಮಾಡಿದಾಗ ಇವರು ಕಪ್ಪ ಕೊಟ್ಟಿದ್ದು ನಿಜ ಚಲ ಹಾಗಾದರೆ ಅನ್ನು ಹಾಗಾದ್ರೆ ಇದು ನಾನು ಈ ಆವಾಗ ಕೂಡ ಧರ್ಮೇಂದ್ರ ಹೇಳಿದಾಗೆ ಬೇರೆ ಬೇರೆ ಸಚಿವರ ವರ್ತನೆಗಳ ಬಗ್ಗೆ ಮತ್ತು ಅವರ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ನಾನು ಆವಾಗ ಉಲ್ಲೇಖ ಮಾಡಿರೋ ಉದ್ದೇಶ ಏನಂತ ಹೇಳಿದರೆ ಭ್ರಷ್ಟಾಚಾರವನ್ನು ಪಕ್ಷ ಯಾವುದೇ ಕಾರಣಕ್ಕೆ ಸಹಿಸುವುದಿಲ್ಲ ನಮ್ಮ ಸಚಿವರ ನಮ್ಮ ಮಂತ್ರಿಗಳ ಅಥವಾ ನಮ್ಮ ಶಾಸಕರ ಭ್ರಷ್ಟಾಚಾರ ಆರೋಪ ಅಥವಾ ಇನ್ನಿತರ ಯಾವುದೇ ಹಗರಣಗಳ ವಿಷಯಗಳು ಬಂದಾಗ ನಾವೆಲ್ಲೂ ಇದನ್ನು ಸಹಿಸುವುದಿಲ್ಲ ನಾನು ಕಾಂಗ್ರೆಸ್ ಸಚಿವರ ಭ್ರಷ್ಟಾಚಾರಕ್ಕೆ ಸಮರ್ಥನೆಯಾಗಿ ನನ್ನ ಸಚಿವರ ಭ್ರಷ್ಟಾಚಾರವನ್ನು ಉಲ್ಲೇಖ ಮಾಡಿದ್ದಲ್ಲ ಆದರೆ ಪ ಒಂದು ಪಕ್ಷವಾಗಿದ್ದುಕೊಂಡು ನಾನು ಯಾವತ್ತೂ ಇದನ್ನು ಪಕ್ಷ ಸಹಿಸುವುದಿಲ್ಲ ಭ್ರಷ್ಟಾಚಾರವನ್ನು ವ್ಯಕ್ತಿಗಳು ಬೇರೆ ಬೇರೆ ಇವತ್ತು ಪಕ್ಷ ಬೆಳೆದಾಗಿ ಬೇರೆ ಬೇರೆ ವ್ಯಕ್ತಿಗಳು ಪಕ್ಷಕ್ಕೆ ಬರ್ತಾರೆ ಸಹಜವಾಗಿಯೇ ಇವತ್ತು ತುಂಬ ಭ್ರಷ್ಟಾಚಾರಕ್ಕೆ ಮತ್ತು ಪ್ರಲೋಭನೆಗೆ ಒಳಗಾಗುವಂಥ ತುಂಬ ಸುಲಭವಾದ ಕ್ಷೇತ್ರ ಅಂತ ಹೇಳಿದರೆ ರಾಜಕೀಯ ಆದರೆ ಸಹಜವಾಗಿ ಅದಕ್ಕೆ ಒಳಗಾದಾಗ ಪಕ್ಷ ಇದಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ಕೊಡುವುದಿಲ್ಲ ಸನ್ಮಾನ್ಯ ಕಾಂಗ್ರೆಸ್ ಮಿತ್ರರು ಹೇಳಿದಾಗೆ ಇವತ್ತು ಯಡಿಯೂರಪ್ಪರ ಭ್ರಷ್ಟಾಚಾರಗಳನ್ನು ಸಹಿಸದೆ ಅದನ್ನು ಅವರ ಮೇಲೆ ಆರೋಪ ಬಂದಾಗ ಸಹಿಸದೆ ತಕ್ಷಣ ರಾಜೀನಾಮೆ ಪಡ್ಕೊಂಡು ನಮ್ಮ ಅದ್ವಾನಿ ಅವರು ಅದನ್ನು ಹೇಳಿದರು ಅಂತೇಳಿ ಅವರು ಆ ರೀತಿಯ ಆ ಪಕ್ಷದ ಮೇಲೆ ಇರುವಂಥ ಅಭಿಮಾನ ಏನಿದೆ ಅವರು ಸ್ವತಃ ಕಾಂಗ್ರೆಸ್ನವರಾಗಿದ್ದರೂ ಸಹ ಅದನ್ನು ಹೇಳಿರುವಂಥದ್ದು ಯಾಕಂದರೆ ಭಾರತೀಯ ಜನತಾ ಪಾರ್ಟಿ ಯಾವ ಇದನ್ನು ಸಹಿಸುವುದಿಲ್ಲ ಅದೇ ರೀತಿಯಲ್ಲಿ ಇವತ್ತು ಅಮಿತ್ ಶಾ ಪುತ್ರನ ಬಗ್ಗೆ ಉಲ್ಲೇಖವನ್ನು ಮಾಡಿದರು ಇವತ್ತು ಅಮಿತ್ ಶಾ ಪುತ್ರನ ಬಗ್ಗೆ ಆ ವೈ ದ ವಯರ್ ಅನ್ನುವಂಥ ಏನು ಇದಿದೆ ಅವರು ಮಾಡಿರುವಂಥದ್ದು ಸಂಪೂರ್ಣವಾಗಿ ಸುಳ್ಳು ಆರೋಪ ಅನ್ನುವಂಥದ್ದು ಮುಂದಿನಿಂದ ಗೊತ್ತಾಗಲಿ ಯಾಕಂತ ಹೇಳಿದ್ರೆ ಅವರು ಆರೋಪ ಮಾಡಿದ್ರು ಆ ಸಂಸ್ಥೆಯ ಬ್ಯಾಲೆನ್ಸ್ ಶೀಟ್ ಆಧಾರದ ಮೇಲೆ ಬ್ಯಾಲೆನ್ಸ್ ಶೀಟ್ ಯಾವತ್ತೂ ಸುಳ್ಳು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮೊದಲನೇದಾಗಿ ಆದ್ರೆ ಎರಡನೇದಾಗಿ ಅವರು ಈಗಾಗ್ಲೇ ಅಹಮದಾಬಾದ್ ಇದು ಮುನ್ಸಿಪಲ್ ಕೋರ್ಟ್ ಅಲ್ಲಿ ತನ್ನ ಇದನ್ನು ದಾವಿಯನ್ನು ಹೂಡಿದ್ದಾರೆ ಮಾತ್ರ ಅಲ್ಲಿ ಎರಡೇ ದಿವಸಗಳ ಮಾನಷ್ಟು ಮುಖದ ಮೇಲೆ ಕೂಡ ಹುಡುಲಿಕಿದ್ದಾರೆ ಇವತ್ತು ಯಾ ಕಾಂಗ್ರೆಸ್ಸಿನ ಸ್ಥಿತಿ ಯಾವುದೇ ರೀತಿಯಲ್ಲಿದೆ ಅಂತ ಹೇಳಿದರೆ ಇವತ್ತು ರಾಜಕೀಯ ರಾಜಕೀಯದಲ್ಲಿ ಅಧಿಕಾರ ಇದ್ದದೆ ಇಲ್ಲದೆ ವಿಲವಲಿನ ಒದ್ದಾಡುವಂಥ ಸ್ಥಿತಿ ಇದೆ ಭಾರತೀಯ ಜನತಾ ಪಾರ್ಟಿ ಹತ್ತೊಂಬತ್ತಕ್ಕೂ ಹೆಚ್ಚಿನ ರಾಜ್ಯಗಳಲ್ಲಿ ತನ್ನ ಬಲದ ಮೇಲೆ ಮತ್ತು ತನ್ನ ಸಹಪಕ್ಷದ ಬಲದ ಮೇಲೆ ಅಧಿಕಾರವನ್ನು ನಡೆಸ್ತಾ ಇರುವಂಥದ್ದು ಮತ್ತು ಅಮಿತ್ ಶಾ ಅವರು ಇವತ್ತು ದೇಶದಲ್ಲೇ ನಂಬರ್ ಒನ್ ಸ್ಥಾನಕ್ಕೆ ಭಾರತೀಯ ಜನತಾ ಪಾರ್ಟಿ ಕೊಂಡಿರುವಂಥ ಕೊಂಡು ಹೋಗಿರುವಂಥದ್ದು ಯಾಕಂತೇಳಿದ್ರೆ ಹನ್ನೊಂದು ಕೋಟಿಯಷ್ಟು ಸದಸ್ಯರು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ದೊರಕಿರುವಂಥದ್ದು ಅಮಿತ್ ಶಾ ಅವರ ಆ ಒಂದು ನಾಯಕತ್ವದಲ್ಲಿ ಆದ್ದರಿಂದ ಅವರನ್ನು ಯಾವುದೇ ರೀತಿಯಲ್ಲಿ ನಾವು ರಾಜಕೀಯವಾಗಿ ನಾವು ಅವರ ಮೇಲೆ ಆರೋಪಗಳನ್ನು ತಾರಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಇಲ್ಲದ ಅಸ್ತಿತ್ವ ಇಲ್ಲ ಅನ್ನುವಂಥ ಸತ್ಯ ಅವರಿಗೆ ಗೊತ್ತಿರೋದ್ರಿಂದ ಈ ಆರೋಪಗಳನ್ನು ಮಾಡಿದ್ದಾರೆ ಆದ್ದರಿಂದ ಸ್ಪಷ್ಟವಾಗಿ ನಮ್ಮ ಕಾಂಗ್ರೆಸ್ ಮಿತ್ರರು ಹೇಳಿದಾಗ ಎ ಸಿ ಬಿ ಏನು ಫೈನಲ್ ಅಲ್ಲ ಖಂಡಿತವಾಗಿ ನಮಗೂ ಅದು ಗೊತ್ತು ನಾವು ಕಾನೂನಿನ ಹೋರಾಟವನ್ನೇ ಮಾಡ್ತೇವೆ ಇದರಲ್ಲೂ ಅಷ್ಟೇ ಎರಡು ದಿವಸಗಳಲ್ಲೇ ಜಯಶಃ ಏನಿದ್ದಾರೆ ಅವರು ಮಾನನಷ್ಟು ಮೊಕದ್ದಮೆ ಹೂಡೋರು ಇದ್ದಾರೆ ಇದರ ಹಿಂದಿರುವಂಥ ಷಡ್ಯಂತ್ರ ಏನಂದರೆ ಖಂಡಿತವಾಗಿ ಇವತ್ತು ಜನರ ಮುಂದೆ ಬರಲಿಕ್ಕೆ ಎಸ್ ಕಾಂಗ್ರೆಸ್ನಿಂದ ಈಗಾಗಲೇ ನೀವು ಆರೋಪವನ್ನು ಮಾಡ್ತಾ ಇದ್ದೀರಿ ಎಸ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಈಗಾಗಲೇ ಪ್ರಭು ಅವರು ಕೊಟ್ಟರು ಆದರೆ ನೀವು ಗಮನಿಸಬಹುದು ಪ್ರತಿ ಬಾರಿ ಕೂಡ ಡೈರಿಯ ವಿಚಾರದಲ್ಲೂ ಅಷ್ಟು ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು ಡೈರಿ ಹೊರಗೆ ಬರಬೇಕು ಡೈರಿಯ ವಿಚಾರಗಳು ಹೊರಗೆ ಬರಬೇಕು ಅದರ ಬಗ್ಗೆ ಮಾಹಿತಿ ಲಭ್ಯ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನಲ್ಲೂ ಕೂಡ ಡೈರಿ ರಾಜಕೀಯ ಏನು ಅದು ಹಾಗಾದರೆ ಕಪಾ ಬಿ ಜೆ ಬಿಜೆಪಿಗೆ ಅದು ಅಂಟಿದ ಚಾಳಿ ಆಯಿತು ಇದೀಗ ನೀವು ಕೂಡ ಶುರು ಮಾಡಿದ್ರಿಂದ ಪಿಗೆ ಅಂಟಿದಂಥ ಒಂದು ರೋಗನ ಹಾಗಾದರೆ ನೋಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೈಡ್ ಆದಾಗ ಯಾವ ಮಾಹಿತಿಯನ್ನು ಯಾರಿಗೂ ಕೊಡುವುದಿಲ್ಲ ಅದು ಬಿಜೆಪಿಯವರಿಗೆ ಹೇಗೆ ಗೊತ್ತಾಯಿತು ಸೊ ಇವರು ಸುಳ್ಳನ್ನು ಸತ್ಯ ಹತ್ತು ಸಲ ಹೇಳುವುದು ಸುಳ್ಳನ್ನು ಹತ್ತು ಸಲ ಹೇಳುವುದು ಅದನ್ನು ಜನರು ನಂಬಿಕೊಳ್ತಾರೆ ಅಂತೇಳಿ ಈಗ ಅದಕ್ಕೆ ಏನೋ ಈಗ ಅವರೇ ಆಗಿ ಸಿಕ್ಕಿ ಬಿದ್ದಿದ್ದಾರೆ ನೋಡಿ ಅಮಿತ್ ಶಾನ ಮಗನದ್ದು ಕೂಡ ಯಾರು ಕಾಂಗ್ರೆಸ್ ನಾಯಕರು ಮಾಡಿದ್ದಲ್ಲ ಒಬ್ಬರು ಪತ್ರಕರ್ತೆ ಅವರು ಕಾಂಗ್ರೆಸ್ ನಾಯಕರು ಕೂಡ ಮಾಡಿದ್ರು ಅವರು ಇವತ್ತು ಹೇಳಿದರು ನಾನು ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಡಿದಾಗ ನನಗೆ ಇಷ್ಟು ಪ್ರತಿರೋಧ ಬರಲಿಲ್ಲ ಈಗ ನಿಜ ವಿಷಯವನ್ನ ನಾನು ಹೇಳ್ತಾ ಇರುವಾಗ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿ ಅಂತ ಒಂದು ಸ್ಥಿತಿ ಒಬ್ಬರು ಈ ಭಾಜಪಾದ ಒಂದು ಆಡಳಿತದಲ್ಲಿ ಸತ್ಯವನ್ನ ಹೊರಗೆ ತರಲಿಕ್ಕೆ ಹೇಳಲಿಕ್ಕೆ ಒಂದು ಬಹಳ ಹೆದರಿಕೆ ಆಗಿದೆ ಅದು ಸೊ ಹಿಂದಿನ ಇಲ್ಲಿಯ ಭಾಜಪದ ರಾಜ್ಯ ರಾಜ್ಯದ ಆಡಳಿತ ಕೂಡ ಹಾಗೆ ಇತ್ತು ಈ ನಮ್ಮ ಯಡಿಯೂರಪ್ಪರವರು ಆಗಲಿ ಬೇರೆ ಈಗ ನೋಡಿ ಅನಂತಕುಮಾರ್ ಅವರು ಕೂಡ ಒಂದು ಮಿನಿಸ್ಟರ್ ಆಗಿದ್ದಾಗ ಹಿಂದೆ ಅವರು ಒಂದು ಅವ್ಯವಹಾರದಲ್ಲಿ ಬಿದ್ದಿದ್ರು ಆಗಲೇ ಸರಿಯಾದ ತನಿಖೆ ಆಗ್ತಿದ್ರೆ ಅವರು ಕೂಡ ಜೈಲಿಗೆ ಹೋಗ್ತಿದ್ರು ಸೊ ಜನರ ಹಣವನ್ನು ಎಲ್ಲವನ್ನೂ ತಿಂದು ತೇಗಿ ಇವರು ದೇಶದಲ್ಲಿ ಪಕ್ಷ ಕಟ್ಟಿದ್ದಾರೆ ಅದು ಇನ್ನು ನೋಡಿ ಜನರ ಗಮನಕ್ಕೆ ಬಂದಿದೆ ಈಗ ಆಮೋನಿಟೈಸೇಷನ್ ಆಯಿತು ಜಿ ಎಸ್ ಟಿ ಬಂತು ಜನರು ಈಗ ನಾನೊಬ್ಬರು ವಕೀಲರಾಗಿ ನನ್ನ ಆಫೀಸ್ ಎಲ್ಲ ಕೇಳ್ತಾ ಇರ್ತೇನೆ ಭಾಜಪದ ಪರವಾಗಿದ್ದವರು ಈಗ ನಮಗೆ ವ್ಯಾಪಾರ ಇಲ್ಲ ಹಣ ಇಲ್ಲ ಕಷ್ಟ ಆಗಿದೆ ನಮ್ಮ ಇದ್ದ ಹಣವನ್ನೆಲ್ಲ ಹೇಳ್ಕೊಂಡ್ರು ಮತ್ತೆ ತಕ್ಕೊಂಡ್ರು ಈಗ ಬ್ಯಾಂಕಿಗೆ ಹೋದಾಗ ಆ ಸರ್ವಿಸ್ ಈ ಸರ್ವಿಸ್ ಅಂತ ಆದರೆ ಮಾತಾಡಲಿಕ್ಕೆ ಗೊತ್ತಿಲ್ಲ ನಿಮ್ಮ ನಾಳೆ ಒಳ್ಳೇದಾಗ್ತದೆ ನಾಡ್ದು ಒಳ್ಳೇದಾಗ್ತದೆ ಹೇಳಿಕೊಂಡು ನಿಮ್ಮ ಇವತ್ತಿನ ದಿನವನ್ನು ಕಸಿದುಕೊಳ್ತಾ ಇದ್ದಾರೆ ನಾವು ಕನಸಿನಲ್ಲೇ ಬದುಕ್ತಾ ಇದ್ದೇವೆ ಅಂತ ಹೇಳುವಂತ ಸ್ಥಿತಿ ಬಂದ್ಬಿಟ್ಟಿದ್ವಿ ಇವರಿಗೆ ಭಾಜಪ ಗೊತ್ತಾಗ್ಲಿಲ್ಲ ಇಡೀ ದೇಶವೇ ಭಾಜಪವನ್ನು ಈಗ ವಿರೋಧಿಸ್ತಾ ಇದೆ ಅದು ಕೂಡ ನರೇಂದ್ರ ಮೋದಿ ಅವರ ಅವರು ಹೇಳಿದ್ರು ಈಗ ಒಳ್ಳೆಯ ಪ್ರಧಾನಮಂತ್ರಿ ಅಂತ ಹೇಳಿ ಕಾಣಲಿಕ್ಕೆ ಒಳ್ಳೇದಿರಬಹುದು ಆದರೆ ಅವರು ತಿಳ್ಕೊಂಡು ಎಲ್ಲ ನಿಲುವುಗಳು ಅದು ಮೊನ್ನೆ ಅವರದೇ ಲೀಡರ್ ಹೇಳಿದರು ಈ ಡಿಮಾನಿಟೈಸೇಷನ್ ದೊಡ್ಡ ಭ್ರಷ್ಟಾಚಾರ ದೇಶದಲ್ಲಿ ಆದದ್ದು ಜನರ ಹಣವನ್ನು ಕೊಳ್ಳ ಹೊಡೋದು ಅವರಿಗಾಗಿ ವಿದೇಶದಲ್ಲಿ ಇಟ್ಟಂತಹ ಒಂದು ವ್ಯವಸ್ಥೆ ಅಂತದ್ ಆಗಬಾರ್ದಿತ್ತು ಸೊ ನಾವೆಲ್ಲ ಈಗ ನಾವು ಕಾಂಗ್ರೆಸ್ ಆಗ್ಲಿ ಪ್ರತಿ ಪ್ರತಿಪಕ್ಷ ಆಗಿರಲಿ ಮತ್ತೆ ಜನರಾಗ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಜನರ ಇದರ ಹಣಕ್ಕೆ ಕೊಳ್ಳೆ ಹೊಡೆದಿದ್ದಾರೆ ಬ್ಯಾಂಕಿನ ಮುಖಾಂತರ ಕೊಳ್ಳೆ ಹೊಡೆದಿದ್ದಾರೆ ನಾನು ಆವಾಗದಿಂದ ಇಬ್ಬರು ಮಾತಾಡುವ ವಿಚಾರಗಳನ್ನ ಗಮನಿಸ್ಕೊಂಡಾಗ ಯಾರೆಲ್ಲ ಅಧಿಕಾರಕ್ಕೆ ಬರ್ತಾರೆ ಆದ ಅಧಿಕಾರದಲ್ಲಿ ಬಂದ ಕೂಡಲೇ ಅಧಿಕಾರ ಯಂತ್ರವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಮತ್ತು ಎರಡು ಜನರು ಬಹಿರಂಗವಾಗಿ ಅಲ್ಲದಿದ್ರು ನೇರವಾಗಿ ಎಲ್ಲಾದರೂ ಪರವಾಗಿ ಒಪ್ಕೋತಾ ಇದ್ದಾರೆ ಯಾಕೆಂದ್ರೆ ಕಾಂಗ್ರೆಸ್ ಇರುವಾಗ ಕೇಂದ್ರದಲ್ಲಿ ಸಿ ಬಿ ಐನ ಉಪಯೋಗ ಮಾಡಿಕೊಳ್ತು ಅದರ ಪರವಾಗಿ ತೀರ್ಮಾನಗಳು ಬರಲಿಕ್ಕೆ ಶುರು ಮಾಡೋದು ಬಿ ಜೆ ಪಿ ಬಂದಾಗ ಅವ್ರ ಪರವಾಗಿ ಇದು ಸಹಜವಾಗಿರುವಂಥದ್ದು ಎರಡೂ ರಾಜಕೀಯ ಪಕ್ಷಗಳು ಆಗಿರುವಾಗ ಎಲ್ಲೋ ಒಂದು ಕಡೆಯಲ್ಲಿ ಸರಕಾರ ಯಂತ್ರವನ್ನು ಹಾಗೂ ಸರ್ಕಾರಿ ನೌಕರರನ್ನು ಬಳಸಿಕೊಳ್ಳೋದು ಎರಡೂ ರಾಜಕೀಯ ಪಕ್ಷಗಳ ಮಾಮೂಲಿ ಹೆಚ್ಚಾಳೆಯಾಗ್ಬಿಟ್ಟಿದೆ ಎಸ್ ಒಂದು ಎರಡನೇದಾಗಿ ನಾನು ಇವತ್ತು ಕೂಡ ಈಗಲೂ ಕೂಡ ಹೇಳ್ತೇನೆ ದೇಶದ ಅತ್ಯಂತ ಒಬ್ಬ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಮಕೃಷ್ಣ ಇವರು ನರಸಿಂಹರಾವ್ರನ್ನು ಬಿಟ್ಟರೆ ನಮ್ಮ ಒಂದು ದೇಶದ ಅತ್ಯಂತ ಉತ್ತಮ ಮುಖ್ಯ ಪ್ರಧಾನಮಂತ್ರಿ ಅಂದರೆ ನಾನು ಇವ್ರನ್ನ ಒಪ್ಕೋತೇನೆ ಯಾಕಂದರೆ ಇವತ್ತು ಇಡೀ ವಿಶ್ವವೇ ನಮ್ಮ ಕಡೆ ನೋಡ್ತಾ ಇದೆ ಇಡೀ ವಿಶ್ವವೇ ಯಾಕೆಂದ್ರೆ ಅಮೆರಿಕ ಇರ್ಬೋದು ಮತ್ತೊಂದು ಅದೂ ಅಲ್ಲದೆ ನಮ್ಮ ದೇಶದ ಸೈನಿಕರ ಒಂದು ಆತ್ಮಸ್ಥೈರ್ಯವನ್ನು ತುಂಬಿಸಿದಂಥ ಪ್ರಪ್ರಥಮ ವ್ಯಕ್ತಿ ಜಾರ್ಜ್ ಫೆರ್ನಾಂಡಿಸ್ ಬಿಟ್ರೆ ನೆಕ್ಸ್ಟ್ ಇವತ್ತು ನಮ್ಮ ಈ ಇವರ ಬಿ ಜೆ ಪಿಯ ನಮ್ಮ ಈಗಿನ ಕೇಂದ್ರ ಸರ್ಕಾರ ನಮ್ಮದು ನಮ್ಮ ಕೇಂದ್ರ ಸರ್ಕಾರ ಅದನ್ನು ಮಾಡ್ತಾ ಇದೆ ಬಿಜೆಪಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೆ ಆಗಿರುವಾಗ ನಾವು ಅದನ್ನು ಪ್ರಾಮಾಣಿಕವಾಗಿ ಒಪ್ಕೋಬೇಕು ಇವರು ಸರ್ಕಾರದಲ್ಲಿರುವಾಗ ಬ ನಮ್ಮ ಮುಂದೆ ಹೋಗಿ ಇದರ ಮುಂಚಿನ ಸರ್ಕಾರ ಇರುವಾಗ ನಾವು ದೇಶದಲ್ಲಿ ಯಾವ ರೀತಿಯ ಪರಿಸ್ಥಿತಿಯನ್ನು ಅನುಭವಿಸಿದ್ದೇವೆ ಯಾವ ಥರದ ಮುಜುಗುರವನ್ನು ಅನುಭವಿಸಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ದೇಶದ ಮತ್ತು ಇನ್ನೊಂದು ನೋಟ್ ಬ್ಯಾನಿನ ವಿಚಾರದಲ್ಲಿ ನಾನು ಬಹಿರಂಗವಾಗಿ ಒಪ್ಕೊಳ್ತೇನೆ ಇದು ನರೇಂದ್ರ ಮೋದಿಯವರು ಮಾಡಿದಂಥ ದೊಡ್ಡ ತಪ್ಪು ಪ್ಲಸ್ ಎರಡನೇದಾಗಿ ಇದರೊಳಗೆ ಬಿ ಜೆ ಪಿ ಮತ್ತು ಅಂಬಾನಿ ಅದಾನಿಯವರ ಹಣಗಳನ್ನು ವೈಟ್ ಮಾಡಲಿಕ್ಕೆ ಅಥವಾ ಇನ್ನೊಂದು ರೀತಿಯಲ್ಲಿ ಜನರನ್ನ ಇದರೊಳಗೆ ನರೇಂದ್ರ ಮೋದಿ ಅವರು ಸಂಪೂರ್ಣವಾಗಿ ಅವರಿಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತೆ ಜನರ ಸಾಮ ಬದುಕಿನೊಟ್ಟಿಗೆ ಆಟ ಆಡಿದ್ದಾರೆ ಇದನ್ನು ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೇನೆ ನೋಡಿ ನವೆಂಬರ್ ಎಂಟನೇ ತಾರೀಕು ನೋಟ್ ಬ್ಯಾನ್ ಆಯ್ತು ನವಂಬರ್ ಇಪ್ಪತ್ತ ಮೂರಕ್ಕೆ ಐನೂರು ರೂಪಾಯಿ ಸಾರಿ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಐನೂರು ರೂಪಾಯಿ ನೋಟ್ ಬಂದಾಯಿತು ಡಿಸೆಂಬರ್ ಮೂವತ್ತೊಂದಕ್ಕೆ ಒಂದು ಸಾವಿರದ ನೋಟ್ ಬಂದಾಯಿತು ಈ ನೋಟುಗಳು ಬಂದಾಗಿರುವಾಗ ಈ ಮಧ್ಯದಲ್ಲಿ ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ಮತ್ತೆ ನೇರವಾಗಿ ಬ್ಯಾಂಕಿಗೆ ಈ ಬ್ಯಾಂಕಿನ ವಿಚಾರ ಬದಿಗಿಡೋಣ ಈಗ ನಾನು ಪೆಟ್ರೋಲ್ ಪಂಪಿನ ಬಗ್ಗೆ ಹೇಳ್ತೇನೆ ನೋಡಿ ಅಂಬಾನಿ ಅವರ ಪೆಟ್ರೋಲ್ ಪಂಪ್ಗಳು ದೇಶದಾದ್ಯಂತ ಇದೆ ನಾನು ಈ ಒಂದು ಮಾಹಿತಿಯನ್ನು ಪಡೆದ ಪ್ರಕಾರ ಎರಡು ಸಾವಿರದ ಎರಡರಲ್ಲಿ ಒಂದು ಮಾಹಿತಿಯನ್ನು ಪಡೆದಾಗ ಅದರೊಳಗೆ ಐದು ಸಾವಿರಕ್ಕೂ ಚಿಲ್ಲರೆ ಎಷ್ಟು ಐದು ಸಾವಿರದ ಐನೂರು ಚಿಲ್ಲರೆ ಪೆಟ್ರೋಲ್ ಪಂಪ್ಗಳು ಅಂಬಾನಿಯವರ ಕೈಯಲ್ಲಿದೆ ಅಂತ ನಾನು ನೀವು ಸಿಂಪಲಾಗಿ ಕ್ಯಾಲ್ಕುಲೇಷನ್ ಮಾಡಿದರೆ ನಾನು ನನ್ನ ಅಂಕಿಅಂಶಗಳನ್ನು ನಾನು ತರಲಿಲ್ಲ ನಾನು ಬರೆದದಿತ್ತು ಆ ಎಷ್ಟೋ ಹಣಗಳು ಕೋಟ್ಯಾಂತರ ರೂಪಾಯಿ ಅಂದರೆ ಸಾವಿರಾರು ಕೋಟಿ ರೂಪಾಯಿಗಳು ಹಣ ಅಂಬಾನಿಯವರ ಹಣ ವೈಟ್ ಆಯಿತು ಇನ್ನೊಂದು ಹಾಸ್ಪಿಟಲ್ ತಗೊಳ್ಳಿ ನೀವು ಎಲ್ಲ ಚಾರಿಟೇಬಲ್ ಟ್ರಸ್ಟ್ಗಳು ಮತ್ತೊಂದಿಷ್ಟು ಪರ್ಸೆಂಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅವರ ಕೈಯಲ್ಲಿರೋದು ಮತ್ತೊಂದು ಕನಿಷ್ಠ ಮಟ್ಟದಲ್ಲಿ ಪ್ರತ್ಯೇಕತೆ ಈ ಎಲ್ಲ ಕಡೆಯಲ್ಲೂ ಹಣ ವೈಟ್ ಆಯಿತು ನಾನು ಕೇಳ್ತೇನೆ ನಿಮಗೆ ನಿಜವಾಗಿ ಸಹ ಅಲ್ಲ ತಕೊಂಡ ನಿರ್ಧಾರ ಅತ್ಯಂತ ಪ್ರಮುಖವಾಗಿರುತ್ತೆ ಒಪ್ಕೊಳ್ತೇನೆ ಇಂಪ್ಲಿಮೆಂಟ್ ಮಾಡಿದ ರೀತಿ ಇದೆ ನೋಡಿ ಎಲ್ಲವೂ ತಪ್ಪಾಗಿದೆ ಎಲ್ಲ ಒಂದು ಕಡೆಯಲ್ಲಿ ಸ್ವಜನರ ಹಣವನ್ನು ವೈಟ್ ಮಾಡೋದಕ್ಕೆ ಪರೋಕ್ಷವಾಗಿ ದಾರಿ ಮಾಡಿ ಕೊಟ್ಟು ಕೊಟ್ಟು ಆಮೇಲೆ ಉಳಿದದನ್ನ ಮಾಡಿದ್ದಾರೆ ಮಾಡಿದ ಒಳ್ಳೇದೇ ಅತ್ಯಂತ ದೃಢ ನಿರ್ಧಾರ ಒಪ್ಗೊಳ್ಬೇಕು ಇಂಪ್ಲಿಮೆಂಟ್ ಮಾಡುವಾಗ ಸ್ವಜನ ಪಕ್ಷಪಾತವನ್ನು ಮಾಡಿದ್ದಾರೆ ಹೇಳಿದ್ದಾರೆ ಸ್ವಜನ ಪಕ್ಷಪಾತ ನಡೆದಿದೆ ವ್ಯಾಪಾರ ವ್ಯಾಪಾರ ಈಗ ಧರ್ಮೇಂದ್ರ ಅವರು ಹಾಗೆ ಭಾರತೀಯ ಜನತಾ ಪಾರ್ಟಿ ಯಾವತ್ತು ಪ್ರತಿಯೊಂದು ನಿರ್ಧಾರಗಳು ಅಂತ ಹೇಳುವ ಜನಪರವಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸಂಗತಿಗಳು ಸಂಗತಿಗಳ ಬಂದಿರಬಹುದು ಅಥವಾ ಜಿ ಎಸ್ ಟಿ ನಿರ್ಬಹುದು ಯಾವುದೇ ಆರ್ಥಿಕ ಸುಧಾರಣೆಗಳನ್ನು ಮಾಡಬೇಕಾದ್ರೆ ಯಾಕಂತೇಳಿದ್ರೆ ಆರ್ಥಿಕತೆ ಅನ್ನುವಂಥದ್ದು ನಿಂತ ನೀರಾಗಿರಬಾರ್ದು ಅದರಲ್ಲಿ ಸುಧಾರಣೆ ತರಬೇಕಾದ್ರೆ ಖಂಡಿತವಾಗಿಯೂ ಕಠಿಣ ನಿರ್ಧಾರಗಳನ್ನು ತೆಗೊಳ್ಬೇಕು ಮತ್ತೆ ಆ ನಿರ್ಧಾರಗಳು ಜನತೆಗೆ ತಲುಪಬೇಕಾದ್ರೆ ಕೆಲವಾರು ತಿಂಗಳುಗಳು ಆರು ತಿಂಗಳು ಇರ್ಬೋದು ಒಂದು ವರ್ಷಗಳು ಖಂಡಿತವಾಗಿ ಹೋಗ್ತದೆ ಯಾಕಂದರೆ ಯಾವತ್ತ ಆರ್ಥಿಕ ಸುಧಾರಣೆ ತಕ್ಷಣ ಅದಕ್ಕೆ ಪ್ರತಿಫಲ ಕೊಡೋದಿಲ್ಲ ಸಹಜವಾಗಿ ಅದರದೇ ಆಗಿರ್ತಕ್ಕಂಥ ಸಮಯಗಳನ್ನು ತೆಗೊಳ್ತದೆ ಈ ದೇಶದ ಜನತೆ ಇದನ್ನು ಅರ್ಥ ಮಾಡಿಕೊಂಡಿದೆ ಎರಡನೇದಾಗಿ ನಾನು ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅನಂತರ ಜನತೆಯ ಅಹವಾಲುಗಳನ್ನು ನೇರವಾಗಿ ಸ್ವೀಕರಿಸಿಕೊಂಡು ಅದಕ್ಕೆ ಸ್ಪಂದನೆ ಮಾಡುವಂಥ ಪ್ರಧಾನಮಂತ್ರಿ ಇದ್ದರೆ ಸನ್ಮಾನ್ಯ ನರೇಂದ್ರ ಅವರು ಯಾಕಂದರೆ ಜಿ ಎಸ್ ಬಗ್ಗೆ ಸಹಜವಾಗಿ ಏನು ತಪ್ಪುಗಳು ಇತ್ತು ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು ಜನರಿಂದ ಅಹವಾಲವನ್ನು ಸ್ವೀಕರಿಸಿ ಮಾಡುವಂಥದ್ದು ಅದರಲ್ಲಿರುವಂಥ ಲೋಪಗಳೇನಿದೆ ಜನರಿಗೆ ಸಮಸ್ಯೆಗಳಿದೆ ಇದನ್ನು ನಿವಾರಣೆ ಮಾಡುವಂಥದ್ದು ಒಂದು ರಾಷ್ಟ್ರೀಯ ದೃಷ್ಟಿಕೋನ ಇದ್ದಂತಹ ಪ್ರತಿಯೊಬ್ಬ ಕೂಡ ನಾಗರಿಕಗಳು ಇದಕ್ಕೆ ಸ್ಪಂದನೆಯನ್ನು ಮಾಡಿದ್ದಾರೆ ಇವತ್ತು ನಮ್ಮ ಕಾಂಗ್ರೆಸ್ ಮಿತ್ರ ವೈಯಕ್ತಿಕವಾಗಿ ಅನೇಕರಿಗೆ ಸಮಸ್ಯೆಗಳೇ ಆಗಿರ್ಬೋದು ಆದರೆ ಒಟ್ಟು ದೃಷ್ಟಿಯಿಂದ ಯೋಚನೆ ಮಾಡಾಗ ಬಹು ದೇಶದ ಬಹುದೊಡ್ಡ ಗುಂಪು ಇದಕ್ಕೆ ನರೇಂದ್ರ ಮೋದಿಯವರಿಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು ಅದೇ ರೀತಿಯಲ್ಲಿ ಡಿಮಾಂಡೇಶನ್ ಸಂದರ್ಭದಲ್ಲಿ ಧರ್ಮೇಂದ್ರ ಅವರು ಹೇಳಿದಾಗೆ ಸಹಜವಾಗಿ ಜನರಿಗೆ ಸಮಸ್ಯೆ ಆಗಬಾರ್ದು ಯಾಕಂತ ಹೇಳಿದ್ರೆ ಇದು ನೇರವಾಗಿ ವ್ಯವಹಾರ ಹೊಂದ ಹೊಂದಿರುವಂಥದ್ದು ಮತ್ತೆ ದಿನನಿತ್ಯ ಜನರಿಗೆ ಬೇಕು ಪೆಟ್ರೋಲ್ ಪಂಪ್ ಪೆಟ್ರೋಲ್ ಪಂಪ್ನಲ್ಲಿ ಹಣಗಳನ್ನು ವೈಟ್ ಮಾಡಲಾಗಿತ್ತು ಖಂಡಿತವಾಗಿ ಹೌದು ಆದರೆ ಆ ವೈಟ್ ಆದಂತಹ ಆ ಲೆಕ್ಕ ಏನಿದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರು ಉತ್ತರ ಕೊಡಬೇಕಾಗಿದೆ ಮತ್ತೆ ಇದರ ಬಗ್ಗೆ ಕೂಡ ಇವತ್ತು ನೋಟಿಸ್ಗಳು ಬರ್ತಾ ಇದೆ ಇವತ್ತು ಕೇವಲ ಪೆಟ್ರೋಲ್ ಪಂಪ್ಗಳು ಮಾತ್ರ ಅಲ್ಲ ಅನೇಕ ಬಡವರ ಅಕೌಂಟ್ ಅಕೌಂಟ್ ಗಳಿಗೆ ಬ್ಯಾಂಕ್ ಖಾತೆಗಳಿಗೆ ಇವತ್ತು ಅನೇಕರು ಹಣವನ್ನು ತುಂಬಿಸಿರುವಂತಹದ್ದು ಅದರ ಬಗ್ಗೆ ಕೂಡ ಇವತ್ತು ಯೋಚನೆಗಳು ಆಗ್ತಾ ಇರುವಂತಹದ್ದು ಖಂಡಿತವಾಗಿ ಆರ್ಥಿಕ ಕ್ರಮಗಳನ್ನು ಇದಕ್ಕೆ ತೆಗೆದುಕೊಳ್ತಾರೆ ರಾಜಕೀಯವಾಗಿ ಸಹಜವಾಗಿ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಯಾಕಂದರೆ ನಿರಂತರವಾಗಿ ಮಾಡ್ತಿರೋದು ನಿನ್ನೆ ಮೊನ್ನೆ ಯು ಟಿ ಖಾದರ್ ಅವರು ಸಹ ಹೇಳಿದರು ಇವತ್ತು ರಾಜೀವ್ ಗಾಂಧಿ ಅವರಿಗೆ ಇದನ್ನು ಝಡ್ ಪ್ಲಸ್ ರಕ್ಷಣೆಯನ್ನು ವಾಪಸ್ ತೆಗಿರು ಅಂತ ಭಾರತೀಯ ಜನತಾ ಪಾರ್ಟಿಗೆ ಹೇಗೆ ಹೇಳ್ತಾರು ಗೊತ್ತಿಲ್ಲ ನನಗೆ ಯಾಕಂತ ಹೇಳಿದರೆ ಅವರ ರಾಜಕೀಯ ಅಜ್ಞಾನವು ಅಥವಾ ಆರೋಪಕ್ಕಾಗಿ ಆರೋಪವು ಯಾಕಂತ ಹೇಳಿದ್ರೆ ಅವರು ಹತ್ಯೆ ಆಗಿರುವಂಥ ಸಂದರ್ಭದಲ್ಲಿ ಇದ್ದಂಥದ್ದು ಚಂದ್ರಶೇಖರ್ ಸರ್ಕಾರ ಕಾಂಗ್ರೆಸ್ ಬೆಂಬಲಿತ ಸರ್ಕಾರ ಮತ್ತೆ ಆ ಝೆಡ್ ಪ್ಲಸ್ ಇದನ್ನು ರಕ್ಷಣೆಯನ್ನು ವಾಪಸ್ ತಗೊಳ್ಳಿ ಕಾರಣ ರಾಜೀವ್ ಗಾಂಧಿಯವರೇ ಮತ್ತು ಅವರು ಪದೇ ಪದೇ ಅವರು ರಕ್ಷಣೆ ದೃಷ್ಟಿಯಿಂದ ಅವರಿಗೆ ವಿನಂತಿ ಮಾಡಿಕೊಂಡ ಸರ್ ಅದನ್ನು ಧಿಕ್ಕರಿಸಿ ಹೋಗಿ ಹೋಗಿರುವಂಥದ್ದು ಇವೆಲ್ಲ ಈ ದೇಶದ ಜನತೆಗೆ ಗೊತ್ತಿದ್ರೂ ಸಹ ಇವರು ಈ ರೀತಿ ಒಂದು ಕಾನೂನು ಪದವೀಧರರಾಗಿದ್ದುಕೊಂಡು ಈ ರೀತಿಯ ಆರೋಪವನ್ನು ಮಾಡಿರುವಂಥದ್ದು ಇವತ್ತು ಯಾವುದನ್ನು ಸೂಚಿಸ್ತಾ ಇದೆ ಆರೋಪಕ್ಕಾಗಿ ಆರೋಪ ಮಾಡುವಂಥದ್ದಲ್ಲ ಇದರ ನೈಜತೆ ಅದೇ ರೀತಿ ಯಶವಂತ್ ಸಿನ್ಹಾ ಬಗ್ಗೆ ಕೂಡ ಅವರು ಉಲ್ಲೇಖವನ್ನು ಮಾಡಿದರು ಯಶವಂತ್ ಸಿನ್ಹಾ ಅವರು ಕಾಂಗ್ರೆಸ್ ಬೆಂಬಲಿತ ಚಂದ್ರಶೇಖರ್ ಸರ್ಕಾರದಲ್ಲಿ ಕೂಡ ಅವರು ಮಂತ್ರಿಯಾಗಿದ್ದವರು ಹಣಕಾಸು ಮಂತ್ರಿಯಾಗಿದ್ದವರು ಆಗಿದ್ದವರು ನಮ್ಮ ದೇಶದ ಆ ಚಿನ್ನವನ್ನು ವಿದೇಶಗಳಿಗೆ ಅಡ ಅಡವಿಟ್ಟಿರುವಂಥದ್ದು ಅದನ್ನು ವಾಪಸ್ ತಂದಿರುವಂಥ ಅನಂತರ ಬಂದರೂ ಯಾವುದೇ ಕಾಂಗ್ರೆಸ್ ಸರ್ಕಾರ ಮಾಡಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂದರ್ಭದಲ್ಲಿ ಅದನ್ನು ವಾಪಸ್ ತರಲಾಯಿತು ಮತ್ತು ಒಟ್ಟು ದೇಶದ ಆರ್ಥಿಕತೆ ದೃಷ್ಟಿಯಿಂದ ನಾವು ಅನೇಕ ಕಾಲ್ಸ ಕೆಲಸಗಳನ್ನು ಮಾಡಿರುವ ಅಂತದ್ದು ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತದ್ದು ಯಾಕಂದ್ರೆ ಸ್ವಾತಂತ್ರ್ಯ ಅನಂತರ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶದ ನಿಂತ ಆರ್ಥಿಕತೆ ಏನಿದೆ ಇದನ್ನು ಪ್ರವಹಿಸ್ಬೇಕಾದ್ರೆ ಸಹಜವಾಗಿ ಕಠಿಣ ನಿರ್ಧಾರವನ್ನು ತಗೊಳ್ಬೇಕು ಈ ನಿರ್ಧಾರದಲ್ಲಿ ಇವತ್ತು ದೇಶದ ಜನತೆ ಗೊತ್ತೇ ಮೋದಿ ಅವರ ವೈಯಕ್ತಿಕ ಸ್ವಾರ್ಥ ಖಂಡಿತವಾಗಿ ಏನಿಲ್ಲ ಈ ದೇಶದ ಆರ್ಥಿಕತೆಯನ್ನು ಎತ್ತಿ ಹಿಡಿಯುವಷ್ಟು ಮಾತ್ರ ಮತ್ತೆ ಇದರ ಪರಿಣಾಮವನ್ನು ಕೆಲವೇ ತಿಂಗಳುಗಳಲ್ಲಿ ಮತ್ತೆ ಜನಗಳ ಈಗಲೇ ನೀವು ಗಮನಿಸಬಹುದು ಒಂದಷ್ಟು ಸ್ಥಾನಮಾನಗಳು ಸಿಗ್ಬೇಕಾದ್ರೆ ಬಿಜೆಪಿಯಲ್ಲಿ ಒಂದಷ್ಟು ಕಪ್ಪಗಳನ್ನು ಕೊಡ್ಲೇಬೇಕು ಸತೀಶ್ ಪ್ರಭು ಅವರು ಕೂಡ ಕೊಟ್ಟು ನಾಳೆ ಇಲ್ಲಿ ಎಮ್ ಎಲ್ ಕ್ಯಾಂಡಿಡೇಟ್ ಅಂತ ಖಂಡಿತವಾಗಿಯೂ ಇಲ್ಲ ಯಾಕಂತ ಹೇಳಿದ್ರೆ ನಾನು ನನ್ನ ಶೈಶವಾವಸ್ಥೆಯಲ್ಲಿ ಯಾಕಂತೇಳಿ ಶಾಲೆಗೆ ಹೋಗುವ ಮೊದಲು ಸಂಘದ ಶಾಸಕಿಗೆ ನಾನು ಹೋಗಿದ್ದೀನಿ ಅಲ್ಲಿಂದ ಸಂಸ್ಕಾರಗಳನ್ನು ನಾನು ಪಡ್ಕೊಂಡಿದ್ದೇನೆ ಇವತ್ತು ಸಮಾಜದಲ್ಲಿ ನಾನು ಇವತ್ತು ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡಿರಿ ಕಾರಣ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ಮತ್ತು ಸಮಾಜದ ಅನ್ಯಾಯಗಳ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ನನ್ನಲ್ಲಿ ಹೋರಾಟದ ಆ ಮನೋಭಾವವನ್ನು ಕೊಟ್ಟಿರುವಂತಹದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅನಂತರ ಇವತ್ತು ಸಾಮಾಜಿಕವಾಗಿ ನನಗೆ ಮಾನವನ್ನು ಗೌರವವನ್ನು ಕೊಟ್ಟಿರುವಂತದ್ದು ಭಾರತೀಯ ಜನತಾ ಪಾರ್ಟಿ ನಾನು ಯಾವುದೇ ಉದ್ದೇಶವನ್ನು ಇಟ್ಟುಕೊಂಡು ಇದಕ್ಕೆ ಬಂದಿಲ್ಲ ಭಾರತೀಯ ಜನತಾ ಪಾರ್ಟಿಯನ್ನ ರಾಜಕೀಯವಾಗಿ ನನಗೆ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಒಂದು ವೇದಿಕೆ ಅಂತೇಳಿ ನಾನು ತಿಳ್ಕೊಂಡಿದೆ ಹೊರತು ಅಧಿಕಾರಕ್ಕಾಗಿ ನಾನು ಅದನ್ನು ಸಾಧನವಾಗಿ ನಮ್ಮ ಖಂಡಿತವಾಗಿ ಇಲ್ಲ ನಾನು ಇದನ್ನು ರಾಜಕೀಯವನ್ನು ಸ್ವೀಕಾರ ಮಾಡಿರುವಂತಹದ್ದು ಹಂತ ಹಂತವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇರ್ಬೋದು ಅನಂತರ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇರ್ಬೋದು ಅನಂತರ ಭಾರತೀಯ ಜನತಾ ಪಾರ್ಟಿ ಈ ಪ್ರತಿಯೊಂದು ಸಂಘಟನೆಯಲ್ಲಿಯೂ ಸಹ ನಾನು ಜವಾಬ್ದಾರಿಯುತವಾಗಿಯೇ ನಾನು ಕೆಲಸ ಮಾಡ್ತಾ ಇದನ್ನು ಬೇರೆ ಬೇರೆ ಜವಾಬ್ದಾರಿಗಳನ್ನ ನಾನು ನಿರ್ವಹಣೆ ಮಾಡಿದ್ದೇನೆ ಆ ತೃಪ್ತಿ ನನಗಿದೆ ಮತ್ತು ಯಾವುದೇ ಉದ್ದೇಶವನ್ನು ಇಟ್ಕೊಂಡು ನಾನು ಅದರಿಂದ ಖಂಡಿತವಾಗಿಯೂ ನಾನು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಇಂದು ಹೆಚ್ಚು ಸುಲಲಿತವಾಗಿ ಮತ್ತು ಪ್ರಭಾವಿಯಾಗಿ ನಾನು ಇವತ್ತು ನಾನು ಮಾಡ್ತಾ ಇದ್ದೀನಿ ನಮ್ಮ ಸತೀಶ್ ಪ್ರಭು ಅವರ ಮಾತು ಕೇಳುವ ಒಂದು ಕಡೆಯಲ್ಲಿ ನೋವಾಗುತ್ತೆ ಅವರ ಮಾತು ಅವ್ರು ಹೇಳಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಮಧ್ಯೆ ಕೇಳದೆ ತಂದ್ರು ನಾನು ಕೇಳ್ತೇನೆ ಇದೇ ಯಡಿಯೂರಪ್ಪನವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾಕೆಂದ್ರೆ ನಾನು ಬೆಳೆದಿದ್ದೇನೆ ಅವರ ಮಾತನ್ನು ನಾನು ಒಪ್ಕೊಳ್ತೇನೆ ನಮಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾನು ಸಣ್ಣದ ಐದು ವರ್ಷದಿಂದ ಶಾಖೆಗೆ ಹೋದಾಗ ನಮಗೆ ಬೆಳೆಸಿದ ರೀತಿ ಅದು ಸಮಾಜದಲ್ಲಿ ಯೋಗ್ಯ ವ್ಯಕ್ತಿಯನ್ನಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯಾಗಿ ಒಬ್ಬ ದೇಶಭಕ್ತನಾಗಿ ಅದು ನಮ್ಮನ್ನು ಬೆಳೆಸಿದೆ ಅದನ್ನು ನಾನು ಅವ್ರ ಮಾತನ್ನು ಸಂಪೂರ್ಣವಾಗಿ ಒಪ್ಕೊತೇನೆ ಆದ್ರೆ ರ ವಿದ್ಯಾರ್ಥಿ ಪರಿಷತ್ತು ಅದು ಕೂಡ ನಾನು ಅದರೊಳಗೆ ಇದ್ದವನು ನಾನು ಅದನ್ನು ಒಪ್ಕೋತೇನೆ ನಾನು ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಇದೇ ತಳಹದಿಯಲ್ಲಿ ಬಂದಂಥ ಯಡಿಯೂರಪ್ಪನವರು ಇರ್ಬೋದು ಈಶ್ವರಪ್ಪನವರು ಇರ್ಬೋದು ಅನಂತಕುಮಾರ್ನವರು ಇರ್ಬೋದು ಅಥವಾ ಇನ್ನು ಕೆಲವೊಂದು ನೋಡಿ ಪಾಲೆ ಬಿಟ್ಟುಬಿಡಿ ಯಾಕೆಂದರೆ ಅವರು ಆ ಸಂಪರ್ಕದಿಂದಲೇ ಇದ್ದವರಲ್ಲ ಹಾಗಿರುವಾಗ ಅವರ ಬಗ್ಗೆ ನಾನು ಮಾತಾಡಲ್ಲ ಆದರೆ ರಘುಪತಿ ಅವರು ನಮ್ಮನ್ನು ಸಂಘ ಏನು ಹೇಳುತ್ತೆ ಪರಸ್ತ್ರೀಯರನ್ನು ತಾಯಿಯಾಗಿ ಕಾಣುವಂತ ಹೇಳಿದಂಥ ಇದೇ ಸಂಘ ಇದು ಸಂಸ್ಥೆಯಲ್ಲಿ ಬೆಳೆದು ಬಂದಂಥ ರಘುಪತಿ ಭಟ್ ಅವರು ಮಾಡಿದ್ದೇನೆ ಹಾಗಾದರೆ ಎಲ್ಲೋ ಒಂದು ಕಡೆಯಲ್ಲಿ ಭಾಜಪಕ್ಕೆ ಅಧಿಕಾರಕ್ಕೋಸ್ಕರ ಎಲ್ಲೋ ಒಂದು ಥರದ ತೃಷ್ಟೀಕರಣದ ವ್ಯವಸ್ಥೆಯನ್ನು ನಡೀತದೆ ಅಂತ ಹೇಳಿದರೆ ಸಂಘ ಯಾಕೆ ಮೌನವಾಗಿ ಕೂತಿದೆ ಸಂಘ ಇವತ್ತು ಕೂಡ ಅಧಿಕಾರದತ್ತ ನೋಡ್ತಾ ಇದೆಯಾ ಎಂಬ ಒಂದು ನಾನು ನಾವು ನಮ್ಮ ಹಿಂದೂ ಮಹಾಸಭೆಯಲ್ಲಿ ಅಡಿಗೆವಾರ ಚಿತ್ರಣ ಆಗ್ತಾ ಇದ್ದೇವೆ ಯಾಕೆಂದರೆ ನಮ್ಮ ಉಪಾಧ್ಯಕ್ಷರಾಗಿದ್ದರು ಹಿಂದೂ ಮಹಾಸಭಾ ರಾಷ್ಟ್ರೀಯ ಇದು ಭಾಜಪ ಜನಸಂಘ ಹುಟ್ಟುವುದಕ್ಕೆ ಮುಂಚೆ ಇದಾಗಿತ್ತು ನಾನು ನಿಮಗೊಂದು ಘಟನೆಯನ್ನು ಹೇಳ್ತೇನೆ ಹಿಂದೂ ಮಹಾಸಭಕ್ಕೆ ನಮಗೆ ಗಾಂಧೀಜಿ ಹತ್ಯೆಯಿಂದಾಗಿ ವ್ಯಾ ಬ್ಯಾನ್ ಆದಾಗ ಸಂಘ ಇದು ಬಾ ಜನಸಂಘದ ಸ್ಥಾಪಕರಾದ ದೀನ್ ದಯಾಳ್ ಉಪಾಧ್ಯಾಯರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಕ್ಷಮೆ ಇರಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ನಮ್ಮ ಹಿಂದೂ ಮಹಾಸಭದ ಕ್ಯಾಬಿನೆಟಲ್ಲಿ ಲೇಬರ್ ಮಿನಿಸ್ಟರ್ ಆಗಿದ್ದರು ಆಗ ಅವರು ಜನಸಂಘವನ್ನು ಸ್ಥಾಪನೆ ಮಾಡಿದಾಗ ಇದೇ ಇವರು ನಮ್ಮ ಸಾವರ್ಕರನ್ನ ಕರೆದು ಬಿಟ್ಟು ನೀವು ಅದನ್ನು ಮುಂದುವರಿಸಿ ಅಂತ ಹೇಳಿದರು ಆಗ ಅವರು ಹೇಳಿದ್ರಂತೆ ಸಂವಿಧಾನವನ್ನು ನೋಡಿದಾಗ ಅವರು ಹೇಳಿದ್ರಂತೆ ಅದರೊಳಗೆ ಜಾತ್ಯಾತೀತ ರಾಜಕೀಯ ಪಕ್ಷ ಅಂತ ಅವರು ಅದನ್ನು ಆವಾಗಲೇ ತಿರಸ್ಕಾರ ಮಾಡಿದರು ಜಾತ್ಯಾತೀತ ಪಕ್ಷ ಕಾಂಗ್ರೆಸ್ ಇರುವಾಗ ಮುಂದಿನ ದಿನಗಳಲ್ಲಿ ನೀವು ಕೂಡ ತುಷ್ಟೀಕರಣದ ರಾಜಕಾರಣವನ್ನು ಪ್ರಾರಂಭ ಮಾಡ್ತೀರಿ ಇವತ್ತಿಲ್ಲದಿರ್ಬೋದು ಆದರೆ ಇವತ್ತು ಅದೇ ತಳಹದಿಯಲ್ಲಿ ಬಂದು ನಿಂತಿದೆ ಇವತ್ತು ತುಷ್ಟೀಕರಣದ ಮುಸ್ಲಿಂ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಮುಸ್ಲಿಂ ಹೆಣ್ಮಕ್ಕಳಿಗೋಸ್ಕರ ಐವತ್ತು ಸಾವಿರ ರೂಪಾಯಿಯ ಏನು ಮದುವೆಯ ಇದನ್ನ ಇಟ್ಟಾಗ ಇದೇ ಭಾಜಪದವರು ತಮಾಷೆ ಮಾಡಿದ್ರು ಇದೇ ಸಂಘ ಪರಿವಾರದ ವಿರೋಧ ಮಾಡಿದ್ರು ನಾವಂತೂ ವಿರೋಧ ಮಾಡಿದ್ದೇವೆ ನಮಗೆ ಅದಕ್ಕೆ ಇವಾಗಲೂ ಕೂಡ ನಮ್ಮ ವಿರೋಧ ಇದೆ ಆದರೆ ಅದೇ ಅವರು ಅದನ್ನು ಕೊಟ್ಟರು ಐವತ್ತೊಂದು ಸಾವಿರ ರೂಪಾಯಿ ಮುಸ್ಲಿಂ ಮಕ್ಕಳ ಮದುವೆಗೂ ನಾನು ಕೇಳ್ತೇನೆ ಇದೇ ನರೇಂದ್ರ ಮೋದಿ ಅವರಿಗೆ ಭಾರತದ ಭಾರತದಲ್ಲಿ ಇನ್ನೂ ಬಡ ಹಿಂದು ಮಕ್ಕಳು ಅಂದ್ರೆ ಹಿಂದೂ ಅಂತಲ್ಲ ಭಾರತದಲ್ಲಿ ಬಡ ಭಾರತದ ಬಡ ಹಿಂದೂ ಮಕ್ಕಳು ಕಾಣ್ಲಿಲ್ವಾ ಹಿಂದೂ ಅಂತ ಬೇಡ ಮಕ್ಕಳು ಕಾಣಲಿಲ್ವಾ ಯಾಕೆ ಅದು ಯಾಕೆ ಮುಸ್ಲಿಂ ತುಷ್ಟೀಕರಣ ಮಾಡಿದ್ರು ಇವರು ಎಲ್ಲೋ ಒಂದು ಕಡೆಯಲ್ಲಿ ರಾಜಕೀಯಗೋಸ್ಕರ ಮುಫ್ತಿ ಮೊಹಮ್ಮದ್ ಸೈಯದ್ ಭ್ರಷ್ಟ ಅಂದ್ರೆ ದೇಶದ್ರೋಹಿ ರಾಜಕೀಯ ಪಕ್ಷ ಅದ್ರ ಜೊತೆಯಲ್ಲಿ ಅಧಿಕಾರವನ್ನು ಮಾಡಿದ್ರು ಅವಾಗ ಕೇಳಿದಾಗ ಹೇಳಿದ್ರು ನಾವು ಕಾಶ್ಮೀರ ಪಂಡಿತರ ಇದು ಎಲ್ಲಿ ಏನಾಗುತ್ತೆ ಅಧಿಕಾರ ಬೇಕು ಬೇಕು ಹಣ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಕಪ್ಪ ಹಣದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ರೆ ಚರ್ಚೆ ಮುಂದುವರಿಸ್ತೇನೆ ಈಗಾಗಲೇ ನಮ್ಮ ಮಿತ್ರರು ಹೇಳಿದರು ಈಗಾಗಲೇ ನೀವು ಗಮನಿಸ್ಬೋದು ಬಿ ಜೆ ಪಿ ಯಾವ ರೀತಿಯ ಒಂದು ರಾಜಕಾರಣ ಮಾಡ್ತಾರೆ ಅದು ತುಷ್ಟೀಕರಣದ ರಾಜಕಾರಣ ಕಾರಣ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನುವಂಥದ್ದು ನೀವು ಕೂಡ ತುಷ್ಟೀಕರಣ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥದ್ದಲ್ಲಿ ಏನು ಹಿಂದೆ ಬಿದ್ದಿಲ್ಲ ಇದಕ್ಕೋಸ್ಕರ ಕಪ್ಪ ಕಾಣಿಕೆ ಎಲ್ಲವನ್ನು ಕೊಟ್ಟು ಭ್ರಷ್ಟಾಚಾರದಲ್ಲಿ ನೀವು ಕೂಡ ಲೀನವಾಗಿದ್ದೀರಿ ಅನ್ನುವಂಥದ್ದು ಹಾಗಾರೆ ಖಂಡಿತವಾಗಿಯೂ ಇಲ್ಲ ಹೇಳಿದ್ರೆ ಕಪ್ಪ ಕಾಣೆಗೆ ಕೊಡುವಂಥದ್ದು ಇರ್ಬೋದು ತುಷ್ಟೀಕರಣದ ನಿಂತಿದ್ದಿರ್ಬೋದು ಈ ಎರಡನ್ನೂ ಕೂಡ ಯಾಕಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಏನು ಮಾಡ್ತಾ ಇದೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನುವಂಥದ್ದು ಆ ತುಷ್ಟೀಕರಣ ನಿಂತಿದೆ ಆದರೆ ಭಾರತೀಯ ಜನತಾ ಪಾರ್ಟಿ ಮುಸಲ್ಮಾನರು ಅಥವಾ ಅಲ್ಪಸಂಖ್ಯಾತರು ಅನ್ನುವ ಕಾರಣಕ್ಕೆ ಅವರನ್ನು ನಿರ್ಲಕ್ಷ್ಯ ಕೂಡ ಮಾಡ್ತಾ ಇಲ್ಲ ಯಾಕಂತೇಳಿದರೆ ಸಮಾನವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಜಸ್ಟಿಸ್ ಫಾರ್ ಆಲ್ ಎಪಿಸ್ಮೆಂಟ್ ಆಫ್ ನನ್ ಅನ್ನುವಂಥ ಸ್ಪಷ್ಟವಾದ ಧೋರಣೆ ಭಾರತೀಯ ಜನತಾ ಪಾರ್ಟಿದು ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೇಂದ್ರದಲ್ಲಿ ನಾಯಕತ್ವ ವಹಿಸಿರುವ ಸಂದರ್ಭ ಇರ್ಬೋದು ಇವತ್ತು ನರೇಂದ್ರ ಮೋದಿಯವರು ನಾಯಕತ್ವ ವಹಿಸುವ ಸಂದರ್ಭ ಬಂದಿರೋದು ಇವತ್ತು ಕಾಂಗ್ರೆಸ್ಸಿಗೆ ಇರಿಸುಮಿರುಸು ಆಗಿರುವಂಥದ್ದು ಇದೇ ಸಂಗತಿಗಳು ಇವತ್ತು ಮುಫ್ತಿ ಸಯೀದ್ ಬಗ್ಗೆ ಇವರು ಅಧಿಕಾರವನ್ನು ಹಂಚಿಕೊಂಡಿರೋ ಬಗ್ಗೆ ಇರ್ಬೋದು ಇವತ್ತು ಕಾಶ್ಮೀರದ ಸ್ಥಿತಿ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದು ಈ ದೇಶದ ಜನತೆ ಗಮನಿಸಿದ್ದಾರೆ ಮತ್ತು ಇವತ್ತು ಹಂತ ಹಂತವಾಗಿ ಇವತ್ತು ರಕ್ಷಣೆಯ ಭಾಗವಾಗಿ ಮತ್ತು ಅಲ್ಲಿಯ ಮಿಲಿಟರಿ ಶಕ್ತಿಗಳ ಮುಖಾಂತರವಾಗಿ ಅಲ್ಲಿ ಯಾವ ರೀತಿಯಲ್ಲಿ ನಾವು ನಮ್ಮ ಹತೋಟಿಗೆ ತರಬಹುದು ಅನ್ನುವಂಥ ಯೋಚನೆ ಮಾಡಲಿಕ್ಕೆ ನಮಗೆ ಅಲ್ಲಿರುವಂಥ ಅಧಿಕಾರ ಸಾಧನ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈ ದೇಶದ ಜನತೆಗೆ ಗೊತ್ತು ಮತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಅವರು ಅಲ್ಪಸಂಖ್ಯಾತ ಅನ್ನುವ ಏಕೈಕ ಕಾರಣಕ್ಕೆ ಅವರನ್ನು ತಿರಸ್ಕಾರ ಮಾಡಿದ್ದು ಅಲ್ಲ ಅಥವಾ ಇನ್ಯಾವುದೇ ವರ್ಗಕ್ಕೆ ಸೇರಿದವನು ಅನ್ನುವಂಥದಕ್ಕೆ ನಾವು ವಿಶೇಷ ತುಷ್ಟೀಕರಣ ಮಾಡುವಂಥದ್ದು ಅಲ್ಲ ಈ ದೇಶದ ಸಂಸ್ಕೃತಿಯನ್ನು ಈ ದೇಶದ ಪರಂಪರೆಯನ್ನು ಗೌರವಿಸಬೇಕಾದಂತ ಪ್ರತಿಯೊಬ್ಬರ ಕರ್ತವ್ಯ ನಾನು ಉದಾಹರಣೆ ಹೇಳ್ತೀನಿ ಇವತ್ತು ಇಂಡೋನೇಷ್ಯಾದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ನೋಟಿನ ಮೇಲೆ ಗಣೇಶನ ಚಿತ್ರ ಇದೆ ಇವತ್ತಿಗೂ ಕೂಡ ಅಲ್ಲಿ ಸರ್ಕಾರ ಕಾರ್ಯಕ್ರಮದಲ್ಲಿ ಗಣೇಶನ ಆರಾಧನೆಯನ್ನು ಮಾಡ್ತಾರೆ ಅವರು ಹೇಳ್ತಾ ಇರುವುದಷ್ಟೇ ನಾನು ನಾವು ಪೂಜಾ ಪದ್ಧತಿಯನ್ನು ಬದಲು ಮಾಡಿರ್ಬೋದು ನಮ್ಮ ಮತವನ್ನು ಬದಲಾವಣೆ ಮಾಡಿರ್ಬೋದು ಆದರೆ ನಮ್ಮ ಪೂರ್ವಜರನ್ನ ನಮ್ಮ ಸಂಸ್ಕೃತಿಯನ್ನ ನಮ್ಮ ಪರಂಪರೆಯನ್ನು ನಾವು ಬಿಡೋದಿಲ್ಲ ಈ ರೀತಿಯ ಭಾವನೆಗಳು ಬಂದಾಗ ಅಂದ್ರೆ ಮತೀಯ ಭಾವನೆಗಳಂತೆ ಮಿಗಿಲಾಗಿ ರಾಷ್ಟ್ರೀಯ ಭಾವನೆಗಳು ಬಂದಾಗ ಇದು ದೇಶ ನಮ್ಮ ಸಂಸ್ಕೃತಿ ನಮ್ಮ ಮಹಾಪುರುಷರು ನಮ್ಮ ದೇಶಕ್ಕಾಗಿ ಮತ್ತು ಈ ಈ ದೇ ಈ ಸಮಾಜಕ್ಕಾಗಿ ತ್ಯಾಗ ಮಾಡುವ ಅನೇಕ ಪ್ರಮುಖರು ಯಾರಿದ್ದಾರೆ ಗಣ್ಯರು ಯಾರಿದ್ದಾರೆ ಅವರನ್ನು ನಾವು ಇವತ್ತು ಯೋಚನೆ ಮಾಡಿದಾಗ ಮಾತ್ರ ನಮಗೆ ಮುಂದಿನ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಮುಂದಿನ ಜನಾಂಗಕ್ಕೂ ಕೂಡ ನಮ್ಮ ಹಿರಿಯರ ಬಗ್ಗೆ ನಮ್ಮ ದೇಶದ ಬಗ್ಗೆ ಗೌರವ ಆತ್ಮಾಭಿಮಾನ ಇದ್ದಾಗ ಮಾತ್ರ ನಾವು ಜಗತ್ತಿನಲ್ಲಿ ಆ ರೀತಿಯ ಸ್ಥಾನವನ್ನು ಗೌರವ ಪಡ್ಕೊಳ್ಳಿಕ್ಕೆ ಸಾಧ್ಯ ಬದಲಾಗಿ ನಮ್ಮ ಹಿರಿಯರ ಬಗ್ಗೆ ನಮ್ಮ ಹಿಂದಿನ ಮಹಾಪುರುಷರ ಬಗ್ಗೆ ನಾವು ತಿರಸ್ಕಾರ ಮಾಡುವಂಥದ್ದು ನಮ್ಮ ಸಂಸ್ಕೃತಿಯನ್ನು ತಿರಸ್ಕಾರ ಮಾಡಬಹುದಂಥದ್ದು ಅವಹೇಳನ ಮಾಡುವಂಥದ್ದು ಇದು ಮುಂದಿನ ವಿದ್ಯಾರ್ಥಿಗಳ ಮುಂದಿನ ಜನಾಂಗದಲ್ಲಿ ನಮ್ಮ ಜ ತೆಯ ಬಗ್ಗೆ ನಮ್ಮ ಪರಂಪರ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ಮನಸ್ಸಿನಲ್ಲಿ ಕೀಳರಿಮೆ ಬಂದಾಗ ನಾವು ಜಗತ್ತಿನಲ್ಲಿ ಆ ಉನ್ನತ ಸ್ಥಾನ ಪಡ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಈ ಸಂಗತಿಗಳನ್ನು ಸರಿಯಾಗಿ ಮನದಟ್ಟು ಮಾಡಿಕೊಂಡೇ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಟ್ಟಿರುವಂಥದ್ದು ಮತ್ತು ಇವತ್ತು ಯಾವುದೇ ಸಂದರ್ಭದಲ್ಲಿ ಕೂಡ ಮುಸಲ್ಮಾನರನ್ನು ಅಥವಾ ಅಲ್ಪಸಂಖ್ಯಾತರನ್ನು ಈಗಲೇ ಅಲ್ಲ ಅವರನ್ನು ತಿರಸ್ಕಾರ ಮಾಡಿರುವಂಥದ್ದು ಇಲ್ಲ ಎಸ್ ಈಗಾಗಲೇ ನೀವು ಗಮನಿಸಬಹುದು ಬಿಜೆಪಿಯಲ್ಲಿ ಕಪ್ಪ ಕಾಣಿಕೆ ಕೊಟ್ಟರೆ ಸೀಟ್ ಸಿಗುತ್ತೆ ಅಥವಾ ಏನೋ ಇನ್ನೊಂದು ಕಾಂಗ್ರೆಸ್ನಲ್ಲೂ ಈಗ ಮಾಮದ್ ಅವರಿಗೆ ಸೀಟ್ ಸಿಗಬೇಕು ಮಂಗಳೂರಿನಲ್ಲಿ ನೀವು ಕೂಡ ಕಪ್ಪ ಹಣಿಕೆ ಕೊಟ್ಟರೆ ನೋಡಿ ಎಡ್ವೊಕೇಟ್ ಆಗಿದ್ದು ನೋಡ್ರಿ ಅದು ಎರಡು ಸಾವಿರದ ಒಂದರಲ್ಲಿ ಎಸ್ ಅದೇ ಕಾಂಗ್ರೆಸ್ ಆಡಳಿತ ಇರುವಾಗ್ಲಿ ಕಳೆದ ಸಲ ಅಕಾಡೆಮಿಯ ಚೇರ್ಮನ್ ಕೂಡ ಅದೇ ಯಾವುದೇ ಕಪ್ಪ ಕಾಣಿಕೆ ಯಾವುದೇ ಹಣ ಕೊಡುವಂತ ವ್ಯವಸ್ಥೆ ಬರಲಿಲ್ಲ ಸೊ ಪಕ್ಷ ನಮ್ಮನ್ನು ಗುರುತಿಸಿಕೊಟ್ಟಿದ್ರು ಅದೇ ಭಾಜಪದಲ್ಲಿ ಆದ್ರೆ ಅವರಿಗೆ ನಾನು ಹೇಳಿದೆ ಹಣದ ಅವಶ್ಯಕತೆ ಜಾಸ್ತಿ ಇತ್ತು ಜಾಸ್ತಿ ಸಂಘಟನೆಗಳನ್ನು ಸಾಕಬೇಕು ನಾನು ಹೇಳ್ತಾ ಇದ್ದೇನೆ ಅವರಾದ್ರೆ ಈಗ ಈಗ ಇವರು ನಮ್ಮ ಇವರು ಹೇಳಿದ್ರು ಅವರಲ್ಲಿ ಸ್ವಲ್ಪ ಈ ಏನೆಲ್ಲ ನಿರೀಕ್ಷೆ ಉಂಟು ಅದು ಅವರ ಪಂಟಿಗೆ ಸರಿ ಆದ್ರೆ ಏನ್ ಹೇಳ್ತಾರೆ ಅವರು ಸುಳ್ಳು ಹೇಳಿ ಅದನ್ನು ಹತ್ತ ಸಲ ಸುಳ್ಳು ಹೇಳಿ ಸರಿ ಅಂತ ಮಾಡುವಂತದ್ದು ರಕ್ಕಸರಂತೆ ವರ್ತಿಸ್ತಾರೆ ಅಂತ ಬೇರೆ ಒಳ್ಳೇದು ಮಾತಾಡ್ತಾರೆ ವರ್ತಿಸುವಾಗ ಭಾಜಪದವರು ಸ್ವಲ್ಪ ರಕ್ಕಸರಂತೆ ವರ್ತಿಸ್ತಾರೆ ಅದು ಕೂಡ ಅಲ್ಪಸಂಖ್ಯಾತರ ವಿಷಯಕ್ಕೆ ಬಂದಾಗ ಬೇಡದ ಜನರನ್ನ ಮೇಲೆ ತರುವಂಥದ್ದು ಕೋಮು ಗಲಭೆಗೆ ಪ್ರಚೋದಿಸುವವರಂತ ಮೇಲೆ ತರುವಂಥದ್ದು ಭ್ರಷ್ಟರನ್ನ ಮೇಲೆ ತರುವಂಥದ್ದು ಸೊ ಇಡೀ ಅಲ್ಪಸಂಖ್ಯಾತ ಜನರನ್ನ ಆ ರೀತಿ ಒಗ್ಗಿಸಿಕೊಂಡು ಹೋಗಿ ಅವ್ರು ನಿರ್ನಾಮ ಮಾಡುವಂಥ ಒಂದು ವ್ಯವಸ್ಥೆ ಅದು ಭಾಜಪದಲ್ಲಿದೆ ಅದು ಆಗಬಾರ್ದು ಒಳ್ಳೆ ಜನರ ಜನರ ನಾನು ಹೇಳಿದೆ ಯಾವಾಗ ನಮ್ಮ ಇವರು ಪ್ರಧಾನಮಂತ್ರಿ ಹೊರಸಲ್ಲ ಹೇಳಿದರು ಐವತ್ತು ದಿವಸ ನಿಮಗೆ ಟೈಮ್ ಕೊಡಿ ನಿಮಗೆ ಒಳ್ಳೆಯದಾಗದಿದ್ರೆ ನನ್ನನ್ನು ಫಾಸಿಗೆ ಕೊಡಿ ಅಂತ ಐವತ್ತು ದಿನ ಈಗ ಐನೂರು ದಿನ ಆಯಿತು ಏನೂ ಆಗಿಲ್ಲ ಜನರ ಈಗ ನನ್ನ ಬ್ಯಾಂಕ್ ಮ್ಯಾನೇಜರ್ ಬಂದರು ಕಚೇರಿಗೆ ಈ ನೀವೆಲ್ಲ ಇಷ್ಟು ಬ್ಯಾಂಕಿನಲ್ಲಿ ಎಷ್ಟು ಸರ್ವಿಸ್ ಯಾಕೆ ಚಾರ್ಜ್ ಮಾಡ್ತೀರಿ ಅಂತ ಹೇಳಿದೆ ಅದು ನಿಮಗೂ ಗೊತ್ತಿಲ್ಲ ನಮಗೆ ಗೊತ್ತು ಹೊರಗೆ ಬಂದಿಲ್ಲ ಅಂತ ಹೇಳಿದ್ರು ಏನು ನಾವು ಬ್ಯಾಂಕಿನಲ್ಲಿ ಬಾಡಿಗೆ ಕೊಡಬೇಕು ಬಿಲ್ಡಿಂಗಿಗೆ ತಿಂಗಳಿಗೆ ಇಷ್ಟು ಕೊಡುವಾಗ ಅದ್ರಲ್ಲಿ ಹನ್ನೆರಡು ಪರ್ಸೆಂಟ್ ಜಿ ಎಸ್ ಟಿ ಕೊಡಬೇಕು ಮೊದಲು ಕೊಡ್ತಿರ್ಲಿಲ್ಲ ಈಗ ಕೊಡಬೇಕು ನಾವು ಬೇರೆ ಕಡೆಯಿಂದ ತರಲಿಕ್ಕೆ ಅಷ್ಟು ಖರ್ಚಾಗಿದೆ ಅದನ್ನ ನಾವು ನಿಮ್ಮಿಂದ ಹೇಳ್ಕೊಳ್ತೇವೆ ಅಂತೇಳಿ ಸೊ ನೋಡಿ ಅಪಮೌಲ್ಯ ಕಾರಣದಿಂದ ಇಷ್ಟು ಹಣ ಬಂತು ನಗದಿ ನಗದೀಕರಣದಿಂದ ಮತ್ತೆ ಜಿ ಎಸ್ ಟಿಯಿಂದ ಇಷ್ಟು ಹಣ ಬರ್ತದೆ ಎಲ್ಲಿಗೆ ಹೋಗಿದೆ ಏನು ಹೇಳೋದು ಎಲ್ಲ ಇವರೇ ತಿಂದು ಇವರ ಸಂಘಟನೆ ಬಲಪಡಿಸಿ ಈಗ ಫಾರಿನ್ ಹೋಗಿ ಅಲ್ಲಿ ಇಷ್ಟು ಹಣ ಇಟ್ಟುಕೊಂಡು ಏನೆಲ್ಲ ಮಾಡಿಕೊಂಡು ಭ್ರಷ್ಟಾಚಾರದ ಭ್ರಷ್ಟಾಚಾರದ ತಾಯಿ ಬೇರು ಮತ್ತೆ ಸಾಮಾಜಿಕ ನ್ಯಾಯ ಮತ್ತೆ ಕಾನೂನು ತಿಳ್ಕೊಂಡವರು ಅಂತ ತಿಳ್ಕೊಂಡಿದ್ದೆ ಆದ್ರೆ ಇವತ್ತು ಹಣವನ್ನು ತಿನ್ಕೊಂಡ್ರ ಅಂತ ಹೇಳುವುದಕ್ಕೆ ಮತ್ತು ಸಂಘಟನೆ ಅವರ ಮಾನಸಿಕ ಮಾನಸಿಕ ತೋರಿಸ್ತದೆ ಒಂದು ವಿಷಯ ಹೇಳ್ತಾ ಇರೋದು ಈ ರೀತಿಯ ಆರೋಪಗಳು ಯಾಕಂತ ಹೇಳಿದ್ರೆ ಇವತ್ತು ಸಂಘಟನೆಗಳನ್ನು ಸಾಕ್ಲಿಕ್ಕೆ ಈ ಸಮಾಜ ಇದೆ ಇವತ್ತು ರಾಷ್ಟ್ರೀಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ನಾವು ಕೆಲಸ ಕಾರ್ಯಗಳನ್ನು ಮಾಡ್ತಾ ಮಾಡ್ತಾ ಇರುವಾಗ ಸಹಜವಾಗಿ ಅನೇಕ ವ್ಯಕ್ತಿಗಳು ಇದಕ್ಕೆ ಬೆಂಬಲವನ್ನು ಕೊಡೋರು ಇದ್ದಾರೆ ಸಹಕಾರವನ್ನು ನಾನು ಹೇಳ್ತಾ ಇವತ್ತಿಗೆ ಇವರು ಬೇಕಾಗಿರುವಂತಹದ್ದು ಇವರಿಗೆ ಭ್ರಷ್ಟಾಚಾರ ಬೇಕಿರುವಂತಹ ವ್ಯಕ್ತಿಗತವಾಗಿ ವಿಚಾರಕ್ಕೆ ಇರ್ಬೋದು ಅದರ ಬಗ್ಗೆ ನಾನು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡೋದಿಲ್ಲ ಯಾಕೆ ನಮಗೆ ಅವಶ್ಯಕತೆ ಇಲ್ಲ ಆದ್ರೆ ಇವತ್ತು ಇವರು ಹೇಳುವಂತಹ ಆರೋಪಗಳೇನಿದೆ ಇವತ್ತು ಅಲ್ಪಸಂಖ್ಯಾತರನ್ನು ಭಾರತೀಯ ಜನತಾ ಪಾರ್ಟಿ ಕೋಮವಾದಿ ಪಕ್ಷ ಅನ್ನುವ ರೀತಿಯಲ್ಲಿ ಬಿಂಬಿಸುವುದರ ಮುಖಾಂತರ ರಾಜಕೀಯ ಲಾಭ ಪಡ್ಕೊಳ್ಳುವಂತಹ ಅವಶ್ಯಕತೆ ಅವರಿಗಿದೆ ಯಾಕಂದ್ರೆ ಎಪ್ಪತ್ತು ವರ್ಷಗಳಲ್ಲಿ ಎಪ್ಪತ್ತು ವರ್ಷಗಳಲ್ಲಿ ನಿರಂತರವಾಗಿ ಆಳ್ವಿಕೆ ಅನಂತರ ಇವತ್ತು ಮುಸಲ್ಮಾನರನ್ನ ಅನಚ್ಚರಸ್ಥರನ್ನಾಗಿ ಮುಸಲ್ಮಾನರನ್ನ ಅವಿದ್ಯಾವಂತರನ್ನಾಗಿ ಮುಸಲ್ಮಾನ ಎಸ್ ಡಿ ಪಿ ಐ ಸಂಘಟನೆಗಳು ಹುಟ್ಟಿಕೊಂಡಿರುವಂತಹದ್ದು ಯಾಕಂತ ಹೇಳಿದ್ರೆ ಮುಸಲ್ಮಾನರ ಹೆಸರನ್ನು ಹೇಳಿಕೊಂಡು ರಾಜಕೀಯವನ್ನು ಮಾಡ್ತಾ ಕಾಂಗ್ರೆಸ್ ನಾನು ಹೇಳ್ತಾ ಇರುವಂತಹ ಇವತ್ತು ಮುಸಲ್ಮಾನರ ಮೇಲೆ ಯಾವ ರೀತಿಯ ಹಲ್ಲೆ ಮಾಡುವಂತ ಕೆಲಸ ಮಾಡುವಂತರಬಹುದು ಇವತ್ತು ಮುಸಲ್ಮಾನರನ್ನು ಏಕೈಕ ಕಾರಣಕ್ಕೆ ಇವತ್ತು ಒಬ್ಬ ಮುಸಲ್ಮಾನರನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿರುವಂತಹದ್ದು ಭಾರತೀಯ ಜನತಾ ಪಾರ್ಟಿ ಒಬ್ಬ ದಲಿತರನ್ನ ರಾಷ್ಟ್ರಪತಿ ಯಾಕಂತ ಹೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಚಿಂತನೆ ಕಪ್ಪ ಕಾಣಿಕೆ ಬಗ್ಗೆ ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ನಾವು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಇರ್ಬೋದು ಅಥವಾ ಯೋಗೀಶ್ ಭಟ್ ಆ ಸಾಮಾನ್ಯ ಕಾರ್ಯಕರ್ತರು ಶಾಸಕರಾಗಿ ಬೆಳೆದಿರುವಂತಹ ಇರ್ಬೋದು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಸಮಾಜ ಅವರು ಇವತ್ತು ಪಕ್ಷ ಅವರ ಜೊತೆಯಲ್ಲಿ ಇತ್ತು ಯಾವುದೇ ಕೆಲಸ ಕಾರ್ಯಗಳು ಮಾಡಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಆದರೆ ನನಗಿದರ ಅವಶ್ಯಕತೆ ಇಲ್ಲ ಆದರೆ ಕೇವಲ ಅಲ್ಪಸಂಖ್ಯಾತರನ್ನು ಮುಂದಿರಿಸಿಕೊಂಡು ರಾಜಕೀಯ ಲಾಭಕ್ಕಾಗಿ ಇವತ್ತು ಮಾಡ್ತಾ ಇರುವಂತಹ ಅನೇಕ ಘಟನೆಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಕೋಮು ಸೃಷ್ಟಿ ಮಾಡುವಂತಹದ್ದು ಇವತ್ತು ಕೋಮುಗಳು ಆಗ್ತಾ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅಲ್ಪಸಂಖ್ಯಾತರನ್ನ ಭಾರತೀಯ ಜನತಾ ಪಾರ್ಟಿಯ ಗುಮ್ಮನನ್ನು ಎದುರಿಸಿಕೊಂಡು ರಾಜಕೀಯ ಲಾಭವನ್ನು ದಿನಗಳಲ್ಲಿ ಮುಂದಿನ ಜಿಲ್ಲೆಯಲ್ಲಿ ಅಸ್ತಿತ್ವರಿಕೆ ಇದೆ ಯಾವ ರೀತಿಯಲ್ಲಿ ರಕ್ಕಸರಂತಾರೆ ಉದೆಯನ್ನು ಕೊಡ್ಲಿ ಯಾಕಂತ ಕೇಳ್ತಿರುವಾಗ ನನಗೆ ಅನಿಸ್ತಾ ಇದೆ ನೋಡಿ ಸತ್ಯವಾಗಿರುವಂತ ಮಾತು ಈ ದೇಶದ ಪರಂಪರೆ ಈ ದೇಶದ ಸಂಸ್ಕೃತಿ ಈ ದೇಶದ ನೆಲ ಜಲಗಳನ್ನ ಯಾರು ಗೌರವಿಸ್ತಾರೆ ಭಾರತ್ ಮಾತಾ ಕಿ ಜಿ ಎನ್ನಕ್ಕೆ ಯಾರು ಒಪ್ಪುದಿಲ್ವಾ ಯಾರು ಒಂದೇ ಮಾತ್ರ ಕೇಳಿ ಒಪ್ಕೊಳ್ಳೋದಿಲ್ಲ ಅವ್ರನ್ನ ಈ ದೇಶದಿಂದ ಓಡಿಸಿ ಬಿಡಬೇಕು ಅವಶ್ಯಕತೆ ಇಲ್ಲ ಅವನು ಯಾವನೇ ಆಗಿರಲಿ ನೋಡಿ ನಾನು ಕೇಳಿದ್ದೇನೆ ನಮ್ಮ ಸಂವಿಧಾನ ಸಂವಿಧಾನ ಯಾರಿಗೆ ಮಾಡಿದ್ರು

ನಾವು ಸಂವಿಧಾನವನ್ನು ಯಾಕೆ ನಾವು ಮಾತಾಡಿಸ್ತೀವಿ ನೀವು ಎಷ್ಟು ಬಂದ ನಿಮ್ಮ ತಿದ್ದುಪಡಿ ಧನ್ಯವಾದ ವೀಕ್ಷಕರ ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರಿ